நாகப்பிரேமிகளே, பிரஷ்டாச்சார முக்த கர்நாடகா, லஞ்ச முக்த கர்நாடகா, பசவன் நகர கல்யாண கர்நாடகா, குவம்பாவர சர்வோதய கர்நாடகா, கர்நாடக ராஷ்டிரசபை பட்சக்கு ಮೊದಲಿಗೆ ಒಳ್ಳೆಯ ನಕ್ಷತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂಧುಗಳಿಗೆ ನಮಸ್ಕರಿಸ್ತೇನೆ. ನಾವು ಈ ಕಾರ್ಯಕ್ರಮವನ್ನು ಗಾಂಧಿ ಪ್ರತಿಮೆ ಬಳಿನ ಜನ ಉಡುವಂತ ಜಾಗದಲ್ಲಿ ನಮಗೆ ಕಾರ್ಯಕ್ರಮವನ್ನು ಮಾಡಿ ಕೆಆರ್ಎಸ್ ಪಕ್ಷ ಏನು ಕೆಲಸ ಮಾಡ್ತಾ ಇದೆ, ಕೆಆರ್ಎಸ್ ಪಕ್ಷವನ್ನ ಯಾಕೆ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ, ಪಾಪ ಹತ್ತಿಕ್ಕೋದಕ್ಕೆ ಬಳಸ್ಕೊಳ್ತಾ ಇರುವಂತ ನನ್ನದೇ ಅಣ್ಣ ತಮ್ಮಂದಿರು ಏನಿದ್ದಾರೆ, ಅವರು ಹೇಗೆ ನಮ್ಮ ಮೇಲೆ ತಪ್ಪನ್ನು ತಿಳ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಾ ಇರುವಂತ ಕೆಲಸ ಅವರ ಬದುಕನ್ನ, ಅವರ ಮಕ್ಕಳ ಬದುಕನ್ನ, ಅವರ ಕುಟುಂಬವನ್ನ ಹೇಗೆ ಮುಂದಿನ ದಿನಗಳಲ್ಲಿ ಪಡೆಯುತ್ತೆ ಅನ್ನುವಂತ ಎಲ್ಲ ವಿಚಾರಗಳನ್ನ ಮಾತಾಡಬೇಕು ಅಂತ ನಮಗೆ ಆಸಕ್ತಿ ಇತ್ತು. ಆದ್ರೆ ಇವತ್ತಿನ ಕ್ಷುದ್ರ ರಾಜಕಾರಣ, ಇವತ್ತಿನ ಕ್ಷುದ್ರ ರಾಜಕಾರಣ, ಇವತ್ತು ನಾವು ಯಾರ ಪರವಾಗಿ ಹೋರಾಡ್ತಾ ಇದ್ದೀವೋ ಆ ನನ್ನ ಅಣ್ಣ ತಮ್ಮಂದಿರ ತಲೆಗೆ ವಿಷವನ್ನು ತುಂಬಿ ಈ ಕಾರ್ಯಕ್ರಮ ಆಗದಾಗೆ ನೋಡ್ಕೊಳ್ಳಿ. ನಾವು ಹಿಂದಿನಿಂದ ಹೇಳಿರುವಂತಹ ಕಾಗಕ್ಕ ಭೂಪಕ್ಕನ ಕತೆ ಏನಿದೆ ಆ ಕಥೆಯನ್ನು ಬಿಟ್ಟು ಇವತ್ತಿನ ಪ್ರಚಲಿತ ಸಮಸ್ಯೆಗಳೇನಿದ್ದಾವೆ, ಇವತ್ತಿನ ನಿಜವಾದ ಕಥಾನಕ ಏನಿದೆ, ಈ ಕಥಾನಕವನ್ನ ಕೆಆರ್ಎಸ್ ಪಕ್ಷದವರು ಬಂದು ಹೇಳಿ ವಲಯನರಸಪುರದ ಜನಗಳ ಹೃದಯವನ್ನ ತಿಳಿಗೊಳಿಸಿ ಹೋಗ್ಬಿಡ್ತಾರೆ. ನಾಳೆಯಿಂದ ಆಚೆಗೆ ನಾವಾಡಿರುವಂತಹ ಹಿಂದಿನ ಸುಳ್ಳುಗಳಿಗೆ ಅವಕಾಶ ಇಲ್ಲದೆ ಹೋಗುತ್ತೆ ಅನ್ನುವಂತ ಒಂದು ಕ್ಷುದ್ರ ರಾಜಕಾರಣದ ಇನ್ನೊಂದು ಕಟ್ಟನ್ನ ಇಲ್ಲಿ ಹಾಕಲಾಯಿತು. ಕೆಆರ್ಎಸ್ ಪಕ್ಷ ನಾವು ಮೊದಲೇ ಹೇಳ್ತೀವಿ, 1947ಕ್ಕಿಂತ ಹಿಂದೆ ಬ್ರಿಟಿಷರ ಕಪಿಮುಷ್ಟಿನಲ್ಲಿ ಈ ದೇಶ ನರಳತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಅಕ್ಕ ತಂಗಂದಿರ ಶೂಲ ಬೀದಿ ಬೀದಿಗಳಲ್ಲಿ ಡಿಗ್ರಿ ಆಗ್ತಾ ಇರುವಾಗ ಜನ ಭಾರತ ಮಾತೆಗೆ ಜೈ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದಾಗ ಈ ದೇಶದ ಗೌರವವನ್ನ, ಈ ದೇಶದ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಬೇಕು, ನಮ್ಮ ಪ್ರಾಣವನ್ನಾದರೂ ತಂತು ನಾವು ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಬೇಕು, ಈ ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಯಾರು ಪ್ರಾಣವನ್ನು ತೆತ್ತರೋ ಆ ಪ್ರಾಣ ತೆತ್ತಂತ ಎಲ್ಲ ಜೀವಿಗಳು ಮತ್ತೆ ಇದೇ ದುಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಈ ನನ್ನ ದೇಶದ, ಈ ನನ್ನ ರಾಜ್ಯದ ಜನಗಳ ಸ್ವಾತಂತ್ರ್ಯವನ್ನ ಕಪಿಮುಷ್ಟಿನಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದರ ಬಿಡುಗಡೆಗಾಗಿ ವಾಪಸ್ ಜನ್ಮ ತಾಳಿ ಬಂದಿರುವಂತಹ ಸೈನಿಕರು ಕೆಆರ್ಎಸ್ ಪಕ್ಷದವರು. ನಾನು ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತ ತನ್ನ ಸತ್ಯ, ಸಮಾಜ ಸುಧಾರಣೆ, ಆಧ್ಯಾತ್ಮಿಕತೆಯ ವಿಚಾರಗಳನ್ನು ಜಗತ್ತಿನಲ್ಲಿ ಹರಡ್ತಾ ಇದ್ದ ಕಾರಣಕ್ಕೆ
ಸಿಟ್ಟುಗೊಂಡ ಪ್ರಭುತ್ವ ಅವರದೇ ಶಿಷ್ಯಂದ್ರಗಳ ಕೈಗೆ ಕುತಂತ್ರದ ಅಸ್ತ್ರಗಳನ್ನು ಕೊಟ್ಟು ಅವರಿಗೆ ಸಿಲುವೆಗೆ ಮೊರೆ ಹೊರಿಸಲಾಯಿತು. ಆಗ ಮೊರೆ ಹೊಡೆದು ಸಿಲುವೆಯನ್ನು ಹೆಗಲ ಮೇಲೆ ಹೊರಿಸಿ ಬೆಟ್ಟದ ಮೇಲಕ್ಕೆ ಒತ್ಕೊಂಡು ಹೋಗುವಂತಹ ಶಿಕ್ಷೆ ಕೊಟ್ಟಿದ್ದಂತಹ ತನ್ನ ಸುತ್ತಮುತ್ತಲಿನ ಜನಗಳನ್ನು ಕುರಿತು ಯೇಸು ಹೇಳ್ತಾರೆ, ಪಾಪ ನೀವೇನು ಮಾಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆ ಭಗವಂತ ನಿಮ್ಮನ್ನು ಕ್ಷಮಿಸ್ಲಿ ಅನ್ನುವಂತಹ ಮಾತನ್ನ ಯೇಸು ಕ್ರಿಸ್ತ ಸುಮಾರು 2000 ವರ್ಷಗಳ ಹಿಂದೆ ಆಡಿದ್ರು. ಈ ಮಣ್ಣಿನ ಗುಣವೋ ಇಲ್ಲ ಈ ಮನುಕುಲದ ದೌರ್ಭಾಗ್ಯವೋ ಮತ್ತೆ ಮತ್ತೆ ಅಂತಹ ಘಟನೆಗಳು ಇತಿಹಾಸದುದ್ದಕ್ಕೂ ನಡೀತಾನೆ ಬರ್ತಾ ಇದೆ. ಅದನ್ನ ಆಯಾಯ ಕಾಲದಲ್ಲಿ ಪ್ರಕೃತಿ ತನ್ನದೇ ರೂಪದಲ್ಲಿ ಅದನ್ನ ಎದುರಿಸ್ತಾ ಹೋಗ್ತಾ ಇರುತ್ತೆ. ಆದ್ರೆ ಯಾವ ಕಾಲದಲ್ಲೂ ದುಷ್ಟ ಶಕ್ತಿಯ ಆಟ ಒಂದಷ್ಟು ಕಾಲ ನಡೆದರೂ ಆ ದುಷ್ಟ ಶಕ್ತಿಗಳು ಹಿನ್ನೆಲೆಗೆ ಸರಿಬೇಕಾದಂತ ಸತ್ಯ ಮತ್ತು ನ್ಯಾಯ ಮುನ್ನೆಲೆಗೆ ಸರಿದು ಈ ಸಮಾಜವನ್ನು ಉಳಿಸಿಕೊಳ್ಳುವಂತಹ ಘಟನೆಗಳು ಹಿಂದಿನಿಂದನೂ ನಡೀತಾ ಬರ್ತಾ ಇದೆ. ನಾನು ಈ ಒಳ ಮೆಣಸುಪುರದಲ್ಲಿ ಈ ಜಾಗದಲ್ಲಿ KRS ಪಕ್ಷ ಯಾಕೆ ನಿಂತ್ಕೊಂಡು ಮಾತಾಡ್ತಾ ಇದೆ ಅಂದ್ರೆ, ಪೊಲೀಸರು ಹೇಳಿದ್ರು, ಪೊಲೀಸ್ SP ಅವರು ನಿಮ್ಮ ಸಂವಿಧಾನಾತ್ಮಕವಾದಂತಹ ಹೋರಾಟ ಮಾಡುವಂತಹ ಹಕ್ಕೇನಿದೆ ಆ ಹಕ್ಕನ್ನು ನಾವು ಗೌರವಿಸ್ತೀವಿ. ನಿಮ್ಮ ಉದ್ದೇಶ ಸರಿ ಇರಬಹುದು, ನೀವು ಮಧ್ಯ ಜನಗಳ ಮಧ್ಯೆ ಮಾಡಿದ್ರೆ ಅಲ್ಲಿ ಯಾರಾದರೂ ಕಿಡಿಗೇಡಿಗಳು ರಾಜಕಾರಣಿಗಳಿಂದ ಒಂದಷ್ಟು ತಪ್ಪು ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಮೇಲೆ ಹಲ್ಲೆ ಮಾಡಬಹುದು, ಅಥವಾ ಬೇರೆಯವರಿಗೆ ಅವರು ಮಾಡಿ ನಿಮ್ಮ ತಲೆಗೆ ಕಟ್ಟಬಹುದು. ಒಳ ನರಸೀಪುರದ ಶಾಂತಿ ಮತ್ತು ಸುವ್ಯವಸ್ಥೆ ಹಾಳಾಗ್ಬೇಕಾ ಅಂತ ಕೇಳಿದ್ರು. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಳ ನರಸೀಪುರ ಆಗ್ಬಹುದು, ಈ ರಾಜ್ಯದ ಯಾವುದೇ ಸ್ಥಳ ಜಾಗ ಮಾನವ ವಾಸ ಮಾಡ್ತಾ ಇರುವಂತಹ ಯಾವುದೇ ನಗರ ಹಳ್ಳಿಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿ ತನ್ನ ಯಾವುದೋ ಕಾರ್ಯಕ್ರಮವನ್ನ ಮಾಡುವಂತ ಮನಸ್ಸುದ್ಯ ಪಕ್ಷವಲ್ಲ ಅನ್ನುವಂತ ಮಾತನ್ನು ನಾನು ಅವ್ರಿಗೆ ಹೇಳಿದೆ. ಹಾಗಾಗಿ ಈ ಕಾರಣಕ್ಕಾಗಿಯಾದರೂ ನಾವು ಮಾಡುತ್ತಾ ಇರುವಂತಹ ಕಾರ್ಯಕ್ರಮದ ಕಾರಣಕ್ಕಾಗಿಯಾದರೂ KRS ಪಕ್ಷ ಏನ್ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವಂಥದ್ದನ್ನ ನನ್ನ ಸಹೋದರರೆಲ್ಲ ನೋಡಿ ತಿಳ್ಕೊಳ್ಳಿ. ಅವರ ಅಕ್ಕ ತಂಗಂದರು, ಅಣ್ಣ ತಮ್ಮಂದರು, ತಂದೆ ತಾಯಂದರು ಸರ್ಕಾರಿ ಕಚೇರಿಗಳ ಬಳಿ ಹೋಗಿ ಯಾವ ರೀತಿಯಲ್ಲಿ ತಮ್ಮ ಮಾಶಾಸನವನ್ನು ಪಡೆಯೋದಕ್ಕೆ, ವೃದ್ಧಾಪ್ಯ ವೇತನವನ್ನು ಪಡೆಯೋದಕ್ಕೆ, ಪಡಿತರ ಭಾಗ್ಯ ಅನ್ನ ಭಾಗ್ಯ ಚೀಟಿಗಳನ್ನು ಪಡೆಯೋದಕ್ಕೆ ತಮ್ಮ ಹಕ್ಕಿನ ಭೂಮಿಯನ್ನು ಪಡೆಯೋದಕ್ಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಪಡೆಯೋದಕ್ಕೆ ಹೇಗೆಲ್ಲ ಪಾಪ ಅಲ್ಲಿ ಸುಮ್ಮನೆ ಆಗ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳ ಬಳಿ. ಇದನ್ನು KRS ಪಕ್ಷ ಹೇಗೆ ತಪ್ಪಿಸ್ತಾ ಇದೆ? KRS ಪಕ್ಷ ಇವತ್ತು ರಾಜ್ಯವನ್ನು ಆಳ್ತಾ ಇರುವಂತಹ ರಾಜ್ಯದಲ್ಲಿರುವಂತಹ JCB ಜನತಾದಳ ಕಾಂಗ್ರೆಸ್ ಮತ್ತು BJP ಪಕ್ಷಗಳಿಗಿಂತ ಹೇಗೆ ಭಿನ್ನ? ಒಂದು ರೀತಿಯಲ್ಲಿ ರಾಜ್ಯವನ್ನ ಈ ದೇಶವನ್ನು ಸುರಿತಾ ಇರುವಂತಹ ರಾಜಕೀಯ ಪಕ್ಷಗಳ ಮಧ್ಯೆ KRS ಪಕ್ಷ ಯಾವ ಹೋರಾಟವನ್ನ ಎಷ್ಟು ಕಷ್ಟ ಕೋಟಲುಗಳ ನಡುವೆ ಮಾಡ್ತಾ ಇದೆ ಅಂತ ಅನ್ನುವಂಥದ್ದನ್ನು ಅವರು ನೋಡುವಂತಾಗಲಿ. ಖಂಡಿತ ಅವರು ನೋಡಿದ್ರೆ ಎಲ್ಲಕ್ಕಿಂತ ಮೊದಲು ಬಂದು KRS ಪಕ್ಷದ ಸದಸ್ಯತ್ವವನ್ನು ಅವರು ಪಡೀತಾರೆ. ಖಂಡಿತ ಒಳ
ಸಮಾಜಕ್ಕೆ ಸದಸ್ಯರಾಗುವಂತವರ ಸಂಖ್ಯೆ, ಪದಾಧಿಕಾರಿಗಳಾಗುವಂತವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹೆಚ್ಚುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ನಮ್ಮ ಅಧ್ಯಕ್ಷರು ಪದೇ ಪದೇ ಈ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿರುವಂತವರ ಹೆಸರನ್ನು ಹೇಳಿದಾಗ ಇದೇ ಕ್ಷೇತ್ರದಲ್ಲಿ 1962ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಆನಂತರ ಈ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆನಂತರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆನಂತರ ಈ ದೇಶದ ಪ್ರಧಾನಮಂತ್ರಿಯಾದಂತಹ ದೇವೇಗೌಡರನ್ನ ಅವರು ಉದಾಹರಣೆಯಾಗಿ ಕೊಡ್ತಾರೆ. ನಾವು ಕೆಲವೊಂದು ವಿಚಾರಗಳನ್ನು ಪ್ರಶಂಸೆ ಮಾಡುವಾಗ ತಪ್ಪುಗಳನ್ನು ಕುರಿತು ನಾವು ಮಾತಾಡಿಲ್ಲ ಅಂತ ಅಂದ್ರೆ ಆಷಾಢ ಪೂಜಿತನನ ಅಥವಾ ರಾಜಕಾರಣದಲ್ಲಿ ನಮಗೆ ಇದು ವಾಪಸ್ಸು ತಿರುಗೇಟಾಗ್ತು ಅನ್ನುವಂತ ಕಾರಣಕ್ಕೆ ಮಾತಾಡದೆ ಹೋದ್ರೆ ಅದು ನ್ಯಾಯ ಆಗೋದಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿಯ ಶಾಸಕರಾಗಿದ್ರು. ಇಲ್ಲಿಂದ ಪ್ರಧಾನಮಂತ್ರಿ ಆದಾಗ ಇಡೀ ದೇಶ ಅವರ ಕಡೆಗೆ ತಿರುಗಿ ನೋಡುತ್ತೆ, ಒಳನಸುಪುರು ಎನ್ನುವಂತ ನೋಡಿರುತ್ತೆ. ಯಾವ ಕ್ಷೇತ್ರದಿಂದ ಈತ ರಾಜಕಾರಣವನ್ನ ಶುರು ಮಾಡಿದ್ರು? ನಾವು ಇದೇ ಸಂದರ್ಭದಲ್ಲಿ ಇಡೀ ದೇಶದ ಜನಗಳ ಮತ್ತು ಈ ರಾಜ್ಯದ ಜನಗಳ ಕ್ಷಮೆಯನ್ನು ನಾನು ಕೇಳಬೇಕಾಗುತ್ತೆ. ಇದೇ ಕ್ಷೇತ್ರದಲ್ಲಿ ಶಾಸಕನಾಗಿ ಆನಂತರ ಪ್ರಧಾನಮಂತ್ರಿಯಾದಂತ ದೇವೇಗೌಡರ ಉತ್ತರಾಧಿಕಾರಿಗಳು ಒಲೆ ನರಸೀಪುರದ ಜನಗಳನ್ನ ಪ್ರಾಮಾಣಿಕ ರಾಜಕಾರಣವನ್ನ ಮಾಡ್ತಾ ಇರುವಂತವರ ವಿರುದ್ಧ ಎತ್ತು ಕಟ್ಟುವಂತಹ ರಾಜಕಾರಣ ನಡೀತಾ ಇದೆಯಲ್ಲ, ಅದನ್ನು ನನ್ನ ದೇಶದ ನನ್ನ ರಾಜ್ಯದ ಜನ ನೋಡಿದ್ರೆ ಖಂಡಿತವಾಗಿ ಒಲೆ ನರಸೀಪುರಕ್ಕೆ ಹಾಸನಕ್ಕೆ ಕರ್ನಾಟಕಕ್ಕೆ ಅವಮಾನ ಆಗುತ್ತೆ. ಹಾಗಾಗಿ ನಾವು ದಯಮಾಡಿ ಆಗಲ್ಲ, ಅದು ಕೇವಲ ಬೆಳವಣಿಗೆ ಸಂಖ್ಯೆ ಅಷ್ಟೇ, ಅದನ್ನು ಹೋಗಲಾಡಿಸ್ತೀವಿ, ಅಲ್ಲಿವರೆಗೆ ಈ ಮಣ್ಣಿನ ಬಗ್ಗೆ ನಿಮಗೆ ಕ್ಷಮೆ ಇರಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ಈ ದೇಶದ ಜನಗಳ ಕ್ಷಮೆಯನ್ನು ನಾನು ಕೇಳ್ತೀನಿ. ಯಾವುದೇ ಒಂದು ಕ್ಷೇತ್ರದಿಂದ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಆದ್ರೆ ಆ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆ ಪ್ರಧಾನಮಂತ್ರಿ ರೀತಿಯಲ್ಲಿ ವರ್ತಿಸುವಂತದ್ದನ್ನ ಕಲಿಸಿದಾಗ ಮಾತ್ರವೇ ಅರ್ಥ ಬರುವಂತದ್ದು. ಇಲ್ಲದೆ ಹೋದ್ರೆ ನನ್ನ ಅಧಿಕಾರ, ನನ್ನ ಕೈಗೆ ಸಿಕ್ಕಂತ ಅಧಿಕಾರವನ್ನ ನನ್ನ ಜನಗಳ ತಲೆಗೆ ಸಗಣಿ ತುಂಬೋದಕ್ಕೆ, ಅಜ್ಞಾನವನ್ನು ತುಂಬೋದಕ್ಕೆ, ಅಂಧಕಾರವನ್ನು ತುಂಬೋದಕ್ಕೆ, ದ್ವೇಷವನ್ನು ತುಂಬೋದಕ್ಕೆ ಬಳಸಿದ್ರೆ ನಾವದನ್ನ ವಿರೋಧಿಸ್ತೀವಿ. ಇದನ್ನು ದಯಮಾಡಿ ದೇವೇಗೌಡರನ್ನು ಕೇಳ್ಕೊಳ್ಬೇಕು. ಪಾಪ ಅವರು ಈ ವಯಸ್ಸಿನಲ್ಲಿ ಅನಾರೋಗ್ಯದಲ್ಲಿದ್ದಾರೆ, ಅವರ ಕುಟುಂಬದವರು ಕೇಳ್ಕೋಬೇಕಿದನ್ನ. ಇಲ್ಲದೆ ಹೋದ್ರೆ ಇಷ್ಟು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರೆ, ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರೆ ಅಂತ ಆ ಮುಖ್ಯಮಂತ್ರಿಗಳ ಗಾದಿನಲ್ಲಿ ಪ್ರಧಾನಮಂತ್ರಿಗಳ ಗಾದಿನಲ್ಲಿ ನಿಮ್ಮ ಹೆಸರು ಇರುತ್ತೆ ಹೊರತು ನಿಮ್ಮ ಹೆಸರು ಕೀರ್ತಿಯಿಂದ ಕೂಡಿರೋದಿಲ್ಲ, ಅಪಕೀರ್ತಿಯಿಂದ ಕೂಡಿರುತ್ತೆ ಅನ್ನುವಂಥದ್ದನ್ನ ನಾನು ಅದೇ ಕುಟುಂಬದಿಂದ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರಿಗೆ, ಈ ಕ್ಷೇತ್ರದ MLA ಆಗಿರುವಂತ ಇವತ್ತಿನ ಶಾಸಕರಾಗಿರುವಂತ ರೇವಣ್ಣ ಅವರಿಗೆ, ಅದೇ ಕುಟುಂಬದ ವಂಶ ಪಾರಂಪರ್ಯ ರಾಜಕಾರಣದ ಬರಲಿಕ್ಕೆ ಇಲ್ಲಿಯ ಸಂಸದ ಪ್ರಜ್ವಲ್ಗೂ ಕೂಡ ಇಂತ ಎಲ್ಲ ಸೂಕ್ಷ್ಮ ವಿಚಾರಗಳಿದ್ದಾವಪ್ಪ. ಕೇವಲ ಅಧಿಕಾರ ಅಂದ್ರೆ ಸಾಮಾನ್ಯವಲ್ಲ, ಅಧಿಕಾರ ಅನುಭವಿಸಿದವರನ್ನ ಸುತ್ತಮುತ್ತ ಇಡೀ ಜಗತ್ತು ನೋಡ್ತಾ ಇರುತ್ತೆ, ಅವರ ಘನತೆ ಗೌರವವನ್ನು ನೋಡ್ತಾ ಇರುತ್ತೆ. ಹಾಗಾಗಿ ಘನತೆ ಮತ್ತೆ ಶ್ರೀಮಂತಿಕೆಯಿಂದ ನಡೆದುಕೊಳ್ಳುವಂತದ್ದನ್ನ ನೀವು ಮಾಡಿ ನಿಮ್ಮ ಹಿಂಬಾಲಕರಿಗೆ ಮಾಡುವಂತೆ ಹೇಳಿ ನೀವು ಮಾದರಿಯಾಗಬೇಕು ಅಂತ ಹೇಳಿ ಪ್ರಜ್ವಲ್ ಅನ್ನುವಂತಹ ಯುವ
ಅವರ ರಾಜಕಾರಣಿ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತ ಅನ್ಯಾಯ ಅಕ್ರಮಗಳನ್ನು ಇವತ್ತು ನಡೀತಾ ಇದೆ. ಹಾಗಾಗಿ ಕೆಆರ್ಎಸ್ ಪಕ್ಷವನ್ನ ಹತ್ತಿಕ್ಕುವ ಸಂಚು ರಾಜಕಾರಣಿಗಳಿಂದ ಕೆಲವು ಭ್ರಷ್ಟ ಅಧಿಕಾರಿಗಳಿಂದ ಭ್ರಷ್ಟ ಮಾರ್ಗದಲ್ಲಿ ಹಣ ಸಂಪಾದಿಸ್ತಾ ಇರುವಂತಹ ಈ ರಾಜ್ಯವನ್ನು ಲೂಟಿ ಹೊಡಿತಾ ಇರುವಂತಹ ಜನಗಳಿಗೆ, ಕೆಂಗಣ್ಣಿಗೆ, ಅವರ ಕೆಂಗಣ್ಣಿಗೆ ನಾವು ಗುರಿಯಾಗಿದ್ದೇವೆ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳ್ತೀನಿ, ಕೆಆರ್ಎಸ್ ಪಕ್ಷದ ಸೈನಿಕರ ಸಂಖ್ಯೆ ತಾನು ಮಾಡ್ತಾ ಇರುವಂತಹ ಕೆಲಸದ ಕಾರಣಕ್ಕೆ ಕೆಟ್ಟದಾಗ್ತಾ ಇದೆ. ಇವತ್ತಿಗೆ ನದಿಯಾಗಿದೆ, ಮುಂದಿನ ದಿನಗಳಲ್ಲಿ ಪ್ರವಾಹ ಆಗುತ್ತೆ. ಆ ಪ್ರವಾಹದಲ್ಲಿ ದುಷ್ಟ ರಾಜಕಾರಣದ ಎಲ್ಲ ಪಕ್ಷಗಳು ಕಚ್ಚಿ ಹೋಗುತ್ತೆ. ಜಾಗದಲ್ಲಿ ಮುಂದಿನ ದಿನಗಳನ್ನ ಬರ್ತೇವೆ. ಇದು ಒಂದು ಸವಾಲು. ಪಾಪ, ಇದರ ಪೊಲೀಸರು ನೋಡ್ಕೊಳ್ಬೇಕಾಗಿತ್ತು, ನಮ್ಮನ್ನು ಜನಗಳ ಮಧ್ಯೆ ಮಾತಾಡಿಸ್ಬೇಕಾಗಿತ್ತು. ಆದ್ರೆ ಅವರು ಒಂದು ರೀತಿಯಲ್ಲಿ ಅಧೈರ್ಯ ಪಟ್ಟರು. ಹಾಗಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪದೇ ಪದಕ್ಕೆ ಪೊಲೀಸರ ಯುದ್ಧದಲ್ಲಿ ಸಂಘರ್ಷ ತಿಳಿಯುತ್ತೆ ಅನ್ನುವಂತ ಭಾವನೆಗಳಿದ್ದಾವೆ. ಆ ಭಾವನೆ ಸತ್ಯ ಅಲ್ಲ. ಆದ್ರೆ ಅದ್ರಲ್ಲಿ ಅರ್ಥ ಇದ್ರೆ, ನಿಮ್ಮ ಬೇಡಿಕೆಯಲ್ಲಿ ನೀವು ಹೇಳುವಂತ ನಿಯಮಗಳಲ್ಲಿ ಅರ್ಥ ಇದ್ರೆ ಅದನ್ನ ನಾವು ಪಾಲಿಸೋದಕ್ಕೆ ಸಿದ್ಧ ಆಗ್ತೀವಿ ಅನ್ನುವಂತ ಕಾರಣಕ್ಕೆ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ನೋವಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಮಾಡ್ಲಿ, ಪ್ರತಿಭಟನೆಯನ್ನ ಮಾಡ್ಲಿ, ಮಾಡುವಂತವರಿಗೆ ಅವಕಾಶವನ್ನ ಮಾಡಿಕೊಡಬೇಕು. ಪ್ರತಿಭಟನೆಗಳು, ಚಳವಳಿಗಳು ಆದಾಗ ಈ ಚಳವಳಿ ಪ್ರತಿಭಟನೆ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಸಮಾಜದಲ್ಲಿ ಚರ್ಚೆ ಆಗ್ಬೇಕು, ಅದು ಮಂಥನ ಆಗ್ಬೇಕು. ಅದರಿಂದ ಒಳ್ಳೆಯ ವಿಚಾರಗಳು ಹುಟ್ಟುತ್ತೆ. ಸಮುದ್ರ ಮಂಥನ ಕಾಲದಲ್ಲಿ ವಿಷ ಹುಟ್ಟು, ಅಮೃತ ಹುಟ್ಟು. ಅದೇ ರೀತಿಯಲ್ಲಿ ಒಳ್ಳೆಯದು, ಕೆಟ್ಟದು ಎಲ್ಲವೂ ಹುಟ್ಟಿ ಈ ಸಮಾಜಕ್ಕೆ ಬೇಕಾಗಿರುವಂತದ್ದು ಸಿಗ್ಲಿ ಅನ್ನುವಂಥದ್ದಾಗ್ಬೇಕು. ಆ ಕಾರಣಕ್ಕೆ ಇವತ್ತು ನಾವು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಮೊದಲೇ ಹೇಳಿದಾಗ ಇದನ್ನು ಸವಾಲಾಗಿ ಸ್ವೀಕರಿಸಿ ಒಲೆಯ ನರಸೀಪುರ ಕ್ಷೇತ್ರದ ರಾಜಕಾರಣವನ್ನು ಬದಲಾಯಿಸಿ, ಒಲೆಯ ನರಸೀಪುರದ ಆಡಳಿತಶಾಹಿಯನ್ನು ಬದಲಾಯಿಸುವಂತಹ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡುತ್ತೆ. ಹಾಗೆ ಈ ರಾಜ್ಯದ ಜನಗಳಿಗೆ ನಾನು ಕೇಳ್ಕೊತೀನಿ, ಒಲೆಯ ನರಸೀಪುರದಲ್ಲಿ ನಾವು ಜನಗಳ ಮತ್ತೆ ನಿಂತುಕೊಂಡು ಮಾತಾಡಲಿಕ್ಕೆ ಆಗದ ಸಂದರ್ಭವನ್ನ ಸೃಷ್ಟಿ ಮಾಡಿರುವಂತಹ ರಾಜಕಾರಣಿಗಳನ್ನ ನೀವೇ ವಿಚಾರಿಸಿಕೊಳ್ಬೇಕು. ನೀವು ನ್ಯಾಯದಾನ ಮಾಡುವಂತಹ ಸಂದರ್ಭದಲ್ಲಿ ನೀವು ಇವತ್ತು ಕೆಆರ್ಎಸ್ ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರ ಏನಿದೆ, ಆ ಮುಜುಗರಕ್ಕೆ ನೀವು ನ್ಯಾಯವನ್ನ ನಿಮಗೆ ಅವಕಾಶ ಸಿಕ್ಕಿದಾಗ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಎಲ್ಲರಿಗೂ ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಮ್ಮವರನ್ನ, ನಮ್ಮ ಪಕ್ಷದ ಮುಖಂಡರುಗಳನ್ನ ಅವರ ಮೇಲೆ ಹಲ್ಲೆ ಮಾಡಿ ಪರ್ಮಿಷನ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ಆಗಿ ಒಂದುವರೆಗೆ ಇಲ್ಲ ಇಲ್ಲ ಇಲ್ಲ, ನಾವಿನ್ನು ಈಗ ಬಂದಿದ್ದೀವಿ, ಈಗ ಬಂದಿದ್ದೀವಿ. ನೀವ್ ಯಾರಾದ್ರೂ ಒಂದೂವರೆ ಗಂಟೆ ಅಂತ ಹೇಳಿ ನೀವು ಇದು ನಮ್ಮೊಳ್ಳೇನ್ರಿ ಅಂತ ಒಡ್ ಒಡಿ ಮೀನ್ ಬಾಯ್ ನಮ್ಮೊಳ್ಳೇದಕ್ಕೆ ನಮ್ಗೆ ಹಬ್ಬಬೇಡ ಕೇಸ್ ಆಗಿ ಅಷ್ಟೇ ತಾನೆ. ಇಲ್ಲ ಕೊಡ್ತೀರಾ? ಒಪ್ಪಿಸ್ತೀರಾ? ಒಂದ್ ನಿಮಿಷ, ಹಾಗಾಗಿ ಒಂದು ದಿನಗಳಲ್ಲಿ ಇಂತಹ ಪರಿಸ್ಥಿತಿಯನ್ನ ನಿರ್ಮಿಸಿರುವಂತ
ಮಾತಿನ ಸಸ್ಪೆಂಡ್ ಮಾಡ್ತೀನಿ ಇಡಿಯಟ್ಸ್. ನಾನು ಏನೋ ಹಿಂಗೆ ಕೆಲಸ ನಿಮಗೆ ಆಯ್ತು ಇವ್ರೆ, ನಮಗದು ನಾವು ಅಲ್ಲಿ ಮಾಡಿದ್ರೆ ಜನಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇತ್ತು. ಇಲ್ಲಿ ಕೂತಿದ್ದಾಗ ನೀವು ಅರ್ಧ ಗಂಟೆ ಒಂದ್ ಗಂಟೆ ಇದೆಲ್ಲ ಮಾಡಬಾರ್ದು. ನಾವ್ ಇನ್ನು ಮಾತಾಡೋದು ಮೂರ್ ನಾಲ್ಕು ಜನ ಇದಾರೆ, ಅವಕಾಶ ಮಾಡ್ಕೊಡ್ತೀನಿ. ನೀವು ನೋಡಿ ಅದು ನಮಗ್ ಗೊತ್ತಿರ್ಲಿಲ್ಲ, ನೀವೇ ಇಲ್ಲಿ ಹೇಳಿರೋದು. ನೀವ್ ಇಲ್ಲಿ ಹೇಳ್ಬಿಟ್ಟು ನೀವು ಪೊಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಇದು ಅವಕಾಶ ಮಾಡ್ಕೊಳ್ಳಿ ಚೆನ್ನಾಗಿರಲ್ಲ. ನಿಮ್ಮೇ ನಾವು ಮುಗಿಸ್ಬೇಕಾ? ಇಲ್ಲ ಈಗ ಇಲ್ಲ ಮುಗಿಸಲ್ಲ ನಾವು. ನೀವೇನ್ ಕೇಸ್ ಹಾಕ್ತೀರ ಹಾಕೊಳ್ಳಿ, ಪೊಲೀಸ್ ಕರ್ಕೊಳ್ತೀರ ಆ ಕರ್ಕೊಂಡು ಅರೆಸ್ಟ್ ಮಾಡಿ. ನಮ್ ಕಾರ್ಯಕ್ರಮ ಎಷ್ಟೊತ್ತಾಗುತ್ತೋ ಅಷ್ಟೊತ್ತ ತನಕ ನೀವು ಅವಕಾಶ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಎಸ್ಪಿ ಜೊತೆ ಮಾತಾಡ್ತೀವಿ, ಆದ್ರೆ ನೀವು ಇಲ್ಲಿ ಎಸ್ಪಿ ನಾವು. ಯು ಡೋಂಟ್ ಡಿಸ್ಟರ್ಬ್ ಅವ್ರಿ. ಏನ್ ಮಿಸ್ಟರ್ ಅವರು ನೋಡಿ ನೀವು ಅವ್ರಿಗೆ ಅಡುಗೆ ಮಾಡ್ಬೇಕು. ನೀವು ಮಾತಾಡ್ಬಾರಪ್ಪ, ಮಾತಾಡ್ತೀನಿ. ಮಾತಾಡಬಾರ್ದು ನಮ್ಮ ಹತ್ರ ಮಾತಾಡ್ಬಾರ್ದಪ್ಪ. ಪೊಲೀಸರು ಅಲ್ಲ ಮೀಡಿಯಾದ್ರೆ ಹೊಡಿತಾರಲ್ಲ ಸರ್. ಅಲ್ಲ ಈ ಫ್ರೀಡಮ್ ಇದೆಯಾ ಒಳ್ಳೆ ಸುತ್ತಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಮೀಡಿಯಾದವರಿಗೆ ಹೊಡಿತಾರೆ ಅಂದ್ರೆ ದಯವಿಟ್ಟು ಪಕ್ಷದ ಸೈನಿಕರೆಲ್ಲ ಕುತ್ಕೊಳ್ಬೇಕು. ಏನೂ ಆಗಿಲ್ಲ, ಕುತ್ಕೊಳ್ಳಿ. ಅರೆ ಅಲ್ಲಿ ಒಂದೂವರೆ ತನಕ ಮಾತ್ರ ಅವಕಾಶ ಕೊಟ್ಟಿರೋದು ಅಂತ ಹೇಳಿದ್ದಾರೆ, ನಮ್ಗೆ ಅದು ಗೊತ್ತಿರ್ಲಿಲ್ಲ. ನಾವು ಅಲ್ಲಿ ಈವೆಂಟ್ ಮಾಡೋದಿಕ್ಕೆ ಅಂತ ಬಂದಿದ್ದು, ಆದ್ರೆ ಇಲ್ಲಿ ಅವರು ಇಲ್ಲೇ ಅನುಮತಿ ಕೊಡ್ತೀವಿ ಇಲ್ಲೇ ಮಾಡಿ ಅಂತ ಹೇಳಿದ್ರು. ನಾವು ಬಂದಿದ್ದೀವಿ, ಇನ್ನು ಕಾರ್ಯಕ್ರಮ ಶುರುವಾಗಿ ಅರ್ಧ ಗಂಟೆ ಆಗಿಲ್ಲ, ಆವಾಗ್ಲೇ ನೀವು ಒಂದೂವರೆ ಆಗಿದೆ ಹೊರಟಿ ಅಂತ ಪೊಲೀಸ್ ಹೇಳ್ತಾ ಇದಾರೆ. ಹಾಗಾಗಿ ಅವರು ಬಂದು ಮುರಳೀಧರ್ ಅಂತ ಏನವರು ಡಿವೈಎಸ್ಪಿ ಅಂತೆ ನನಗೆ ಗೊತ್ತಿರ್ಲಿಲ್ಲ, ಅವರು ಇವರು ಪೊಲೀಸ್ ಹೇಳ್ತಾ ಇದಾರೆ ನಮ್ಮ ಕೇಶವಮೂರ್ತಿಗೆ ನಿನ್ಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾವ್ ಎಸ್ಪಿ ಜೊತೆ ಮಾತಾಡ್ತೀವಿ, ನಮ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಕೈ ತೋರಿಸ್ತೀವಿ ಇನ್ನೊಂದು ತೋರಿಸ್ತೀವಿ ಅಂತಾರೆ. ಪ್ರತಿಯೊಂದು ಲೈವ್ ಆಗಿದೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ನಾವು ಕೇಳ್ತಾ ಇದೀವಿ, ನಮಗೆ ಡಿಸ್ಟರ್ಬ್ ಮಾಡಬೇಡಿ. ನಾವೇನು ತುಂಬಾ ಹೊತ್ತಿನ ಕಾರ್ಯಕ್ರಮ ಇರೋದಿಲ್ಲ, ಇನ್ನು ಪಾಪ ಇದಾರೆ, ನಮ್ಗೆ ಅವಕಾಶ ಮಾಡ್ಕೊಡಿ. ನೀವು ಅವಕಾಶ ಮಾಡ್ಕೊಡಿ, ದಬಾಳಿಕೆ ಮಾಡ್ತೀವಿ ಅಂದ್ರೆ ವಿ ಆರ್ ರೆಡಿ ಟು ಫೇಸ್ ಇಟ್. ನಾವೇನ್ ಮಾಡ್ತೀರಿ, ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀರಿ, ಒಂದ್ ಕೇಸ್ ಹಾಕ್ತೀರಿ ಅಷ್ಟೇ ತಾನೇ? ಅದಕ್ಕೆ ಸಿದ್ಧವಾಗೇ ಬಂದಿದೀವಿ. ನೀವು ಒಬ್ಬ ಡಿವೈಎಸ್ಪಿ ಆಗಿದ್ದೀರಾ, ನಿಮ್ ಪೊಲೀಸ್ ಬಂದು ನನ್ನ ಮೇಲೆ ದಬಾಳಿಕೆ ಮಾಡ್ತಾರೆ, ನಮ್ ಡಿವೈಎಸ್ಪಿ ನೀನೇನೋ ಮಾತಾಡ್ತೀಯ ಅಂತ. ನೀವಿರೋವಾಗ ಈಗ ನಾನು ನಮ್ಮ ಪಕ್ಷದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ, ನಾನು ಇರೋವಾಗ ಅಂತ ಮಾತಾಡೋದಕ್ಕೆ ಐ ವಿಲ್ ಸಸ್ಪೆಂಡ್ ಯು ಒಂದೇ. ಮಿಸ್ಟರ್ ಮುರಳೀಧರ್, ಯು ಶುಡ್ ರಿಮೆಂಬರ್ ದಿಸ್. ನೀವಿರೋವಾಗ ನಿಮ್ಮ ಪೊಲೀಸರು ಅವ್ರು ನೋಡಿ, ಅವ್ರೇನವ್ರ ಹೆಸರು, ಅವ್ರು ನಿಜ ಹಾಕೊಂಡಿಲ್ಲ ಅಲ್ಲಿ ನೋಡಿ, ಅವ್ರೆ ಏನವ್ರ ಹೆಸರು, ಏನವ್ರ ಹೆಸರು ಬ್ಯಾಚ್ ಹಾಕೊಂಡಿಲ್ಲ ಬಂದು ನನ್ನನ್ನ ಏನೋ ಮಾತಾಡ್ತೀಯ ಅಂತ ನನ್ನಂತಾರಲ್ವಾ. ನಿಮಗೆ ನಿಮ್ಮ ಹುದ್ದೆ ಗೌರವ ನೋಡಿ, ಅಲ್ಲಿ ನೋಡಿ, ತೋರಿಸಪ್ಪ ಅವ್ರನ್ನ, ತೋರಿಸಿ ಅವ್ರನ್ನ. ನಿಮ್ ಹೆಸರು ಹೇಳ್ರಿ, ನಿಮ್ ಹೆಸರು ಹೇಳಪ್ಪ. ಪ್ರಕಾಶ್ ನೋಡಿ, ಪ್ರಕಾಶ್ ಅನ್ನೋರು ನೀವು ಡಿವೈಎಸ್ಪಿನ ಆತ ಡಿವೈಎಸ್ಪಿನ ಹೂ ಇಂತ ಇನ್ಚಾರ್ಜ್ ಅಣ್ಣ, ಅವ್ರು ಗೌರವ ತಗೊಳಕ್ ಅವ್ರು ಅರ್ಹರಿದ್ದಾರೆ, ಪಡ್ಕೊಳ್ತಾರೆ. ನೀವು ಹೋಗಿ ಅವ್ರು ಪಡ್ಕೊಂಡು ಇರಲ್ಲ. ಪೊಲೀಸ್ ಜೊತೆ ನಮ್ಗೆ ವಾದ ಇಲ್ಲಪ್ಪ, ಪೊಲೀಸ್ ಜೊತೆ ಬಂದಿರೋದು ನಾವು ಸನ್ಮಾನ ಮಾಡೋಣ ಅಂತ ಬಂದಿದ್ದೀವಿ ಪೊಲೀಸರಿಗೆ. ಎಲ್ಲಪ್ಪ ಆರ ಶಾಲು ಬಂದೆ, ಆ ಪ್ರದೀಪ ನಿಮ್ ಯಾರ್ಯಾರು ಅರುಣ್ ಕುಮಾರ ನಿಮ್ಮನ್ನು ಸೇರ್ತಂತೆ ಸನ್ಮಾನ ಮಾಡ್ತೀವಿ, ಬನ್ನಿ ಸನ್ಮಾನ ಬೇಡ ಅಂತಿದ್ದೀರಾ? ನಾವು ಸನ್ಮಾನ ಹಾರ ಹಾಕಿ ಶಾಲು ಹಾಕಿ ಕಾರ್ಯಕ್ರಮ ಮಾಡಿ ಇನ್ನೂ ತಿನ್ನಪ್ಪ.
ಬೇಡ ಕೃಷ್ಣ ಆಯ್ತು ಮುಗೀತು ಗುರುಗಳು ಕೃಷ್ಣ ಕೃಷ್ಣ ಬೇಡ ಎಕ್ಸೈಟ್ಮೆಂಟ್ ಬೇಡ ಬುದ್ಧಿ ಒಂದ್ಗೆ ಎಂತ ಮಾಡ್ಬೇಕಲ್ಲ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದು ನಮ್ಮನ್ನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ದಯವಿಟ್ಟು ಪಕ್ಷದ ಸೈನಿಕರೆಲ್ಲ ಶಿಸ್ತಿನ ಸಿಪಾಯಿಗಳ ಕೂತ್ಕೊಳ್ಬೇಕು. ಏನೂ ಆಗಿಲ್ಲ, ನನಗೇನು ಅವಮಾನ ಆಗಿಲ್ಲ. ಅವ್ರ ಯಾರು ಪಾಪ ರೇವಣ್ಣ ಆತ ಯಾರು ಬ್ಯಾಚ್ ಹಾಕೊಂಡೇ ಇದ್ದಾನು ಆತ, ಇವರೆಲ್ಲ ಏನು ಪೊಲೀಸ್ ಅಲ್ಲ, ಅವರು ಪೊಲೀಸ್ ವ್ಯವಸ್ಥೆಗೆ ಮರ್ಯಾದೆ ತರುವಂತವ್ರಲ್ಲ. ಹಾಗಾಗಿ ಸರ್ ನಮಗ್ ಗೊತ್ತಿರ್ಲಿಲ್ಲ, ಪ್ಲೀಸ್ ನಮಗ್ ಗೊತ್ತಿರ್ಲಿಲ್ಲ. ನಮ್ಗೆ ಅಲ್ಲಿ ಅರ್ಧ ಗಂಟೆ ಅವ್ರಿಗೆ ಅವಕಾಶ ಕೊಡ್ಬೇಕು, ಇಲ್ಲ ಅಂದ್ರೆ ನೀವು ಕೇಸ್ ಬುಕ್ ಮಾಡಿ ಬರ್ತಾ ಇರ್ತೀವಿ. ಪ್ಲೀಸ್ ಕೇಸ್ ಬುಕ್ ಮಾಡಿ, ಪರವಾಗಿಲ್ಲ. ನಮ್ಗೊಂದು ಅರ್ಧ ಗಂಟೆ ಸಮಯ, ಕಾರ್ಯಕ್ರಮ ಶುರುವಾಗ ಅರ್ಧ ಗಂಟೆ ಆಗಿಲ್ಲ. ನೀವು ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ಮಿಕ್ಕವರೆಲ್ಲ ಕುಡಾಳಿ ಸುಮ್ಮನಿಲ್ಲಪ್ಪ. ಏಯ್ ಶಿವರಾಜ್ ಬಂದ್ರಪ್ಪ, ಇರ್ಲಿ ಇರ್ಲಿ ಇರ್ಲಿ. ಅವ್ರು ಏನು ಅವ್ರು ಮಾತಾಡ್ಲಿ ಈಗ, ಏನೀಗ ಏನೀಗ ಒಂದು 10 ನಿಮಿಷ ನಮ್ಗೆ ಅವಕಾಶ ಕೊಡಿ. ಯಾರನ್ನ ನಿಮ್ ಜನ ಮಾಡ್ತಾ ಇದ್ದೀವಿ ನಾವು, ಅವಕಾಶ ಮಾಡ್ಕೊಡಿ ಒಂದ್ ಅರ್ಧ ಗಂಟೆ. ಕುತ್ಕೊಳ್ಳಪ್ಪ ಕುತ್ಕೊಳ್ಳಿ ಸರ್, ನಮ್ಮ ಪ್ರೇಮಿಗಳು ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯದಲ್ಲಿ ವಿಪಕ್ಷಕ್ಕೆ. ಬಂಧುಗಳೇ, ಏನು ಆಗ್ಲಿಲ್ಲ, ನಮಗೆ ಮಾಹಿತಿ ಇರ್ಲಿಲ್ಲ. ಅವ್ರು ತಗೊಂಡವ್ರು ನಮ್ಮಲ್ಲೂ, ಅವ್ರು ಪಾಪ 12 ಗಂಟೆಯಿಂದ 1:30 ಅವ್ರು ಹೇಳಿದ್ರು, ಇವ್ರು ಮಾಡಿದ್ರು, ಅದೇನಾಯ್ತು ಯಾವ ಒತ್ತಡದಲ್ಲಿ. ಏನು ಅರ್ಧ ಗಂಟೆ 1 ಗಂಟೆಗೆ ನಾವು ಬಂದಿದ್ದೆ, 12:30 1 ಗಂಟೆಗೆ 1:30 ಕಾರ್ಯಕ್ರಮ ಮುಗಿದೋಗಿದೆ ಅಂತೇಳಿ ಅವ್ರು ಮುರುಳಿದ್ದಾರು. ಅವ್ರು 3 ಸ್ಟಾರ್, ಅವ್ರು ಬಂದು ಇಲ್ಲ ನೀವು ಮುಗಿಸ್ಬೇಕು, ನಮಗೊಂದು ಅರ್ಧ ಗಂಟೆ, ನಮ್ಗೆ ಅವಕಾಶ ಹಾಕೋದು ಗೊತ್ತಿಲ್ಲ ಇಷ್ಟಿದೆ ಅಂತ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರೊಂದು ರೀತಿನಲ್ಲಿ ಮಾತಾಡೋದು. ಮತ್ತೆ ಅವ್ರಿಗೆ ನಾನು ನಮಗ್ ಡಿಸ್ಟರ್ಬ್ ಮಾಡ್ಬೇಡಿ, ಯು ಸ್ಪೀಕ್ ಟು ಯುವರ್ ಎಸ್ಪಿ ಅಂತ ಹೇಳಿದೆ. ಯು ಸ್ಪೀಕ್ ಯುವರ್ ಎಸ್ಪಿ ಅಂತ ನಾನು ಕೈ ಮಾಡಿದ್ದಕ್ಕೆ ಪಾಪ ಕೈ ತೋರಿಸ್ಬಾರ್ದು, ನಾವು ಕೈ ಕಟ್ಕೊಂಡು ಸಾಹದ್ರ ನಿಮ್ ಎಸ್ಪಿ ಮಾತಾಡ್ರಿ ಸಾಹದ್ರ ನಮ್ಗೆ ಅವಕಾಶ ಮಾಡ್ಕೊಡ್ರಿ ಅನ್ಬೇಕಾ? ಸನ್ಮಾನ ಮಾಡೋದಕ್ಕೆ ಬಂದಿದ್ದೀವಿ,
ಸನ್ಮಾನ ಮಾಡ್ಬೇಕು ಅಂತ ಅವ್ರ ಕಾಲಿಗೆ ಬಿದ್ದಿದ್ದೀನಿ. ಇನ್ನೊಬ್ಬ ಯಾರೋ ಆತ ಇಲ್ಲಾರು ಸುರೇಶ ಏನೋ ಆತ ಬ್ಯಾಚ್ ಹಾಕೊಂಡಿಲ್ಲ. ಅವ್ರು ತಮ್ಮಯ್ಯ ಇಲ್ಲಿನ ಅವ್ರು ಏನಾರು ಸ್ಪಿನ್ ಇರ್ಬೇಕೇನೋ ಅಡಿಷನಲ್ ಎಸ್ಪಿನ ಅಲ್ಲಲ್ಲ ಡಿವೈಎಸ್ ಪಿ ಅವರಾ ಅವರು ಡಿವೈಎಸ್ ಪಿ ಮುರಳೀಧರನವರು ಡಿವೈಎಸ್ ಪಿನ ಅವರು ಡಿವೈಎಸ್ ಪಿ. ಸೊ ಇವರು ಇಲ್ಲಿ ಅವ್ರು ನೋಡಿ ಅವ್ರು ಹಾಕೊಂಡೇ ಇಲ್ಲ ಬ್ಯಾಚ್. ಆತ ಬಂದು ನನ್ನ ಮೇಲೆ ತಪ್ಪದಕ್ಕೆ ಹೇಳಿದ್ರು ಪೊಲೀಸರ ಮೇಲೆ ಅಣ್ಣ ನೀವು ಸರ್ಕಾರಿ ನೌಕರಪ್ಪ ನಿಮ್ಮ ಜೊತೆಗೆ ಮಾತಾಡಕ್ ಬಂದಿದೀವಿ ನಾವು ಮಾತು ನಮ್ಗೆ ಇಷ್ಟ ಬಂದಾಗ ಮಾತಾಡ್ತೀವಿ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ನೀವು ಮಾತಾಡಿ ಆದ್ರೆ ನೀವು ಯು ಆರ್ ಬೌಂಡ್ ಬೈ ದ ರೂಲ್ಸ್ ಯು ಆರ್ ಬೌಂಡ್ ಬೈ ದ ರೂಲ್ಸ್ ಯುವರ್ ಆಫೀಸರ್ ಶುಡ್ ರಿಮೈಂಡ್ ಯು ದಟ್ ಯುವರ್ ಆಫೀಸರ್ ಶುಡ್ ರಿಮೈಂಡ್ ಯು ದಟ್ ಯು ಆರ್ ಬೌಂಡ್ ಬೈ ದ ರೂಲ್ಸ್. ನೋಡಿ ಮಿಸ್ಟರ್ ತಮ್ಮಯ್ಯ ನೋಡಿ ನಾವು ಮಾತಾಡ್ತೀವಿ ಅಂತ ಪೊಲೀಸ್ ಅಂತ ಇದಾರೆ ಯು ಆರ್ ಬೌಂಡ್ ಬೈ ದ ರೂಲ್ಸ್ ಯು ಆರ್ ಬೌಂಡ್ ಬೈ ದ ಲಾ. ನಾವು ನಮಗೊಂದಷ್ಟು ಅವಕಾಶ ಇದೆ ನಾವು ಮಾತಾಡಿದ್ರೆ ನೀವು ನಮ್ಮ ಮೇಲೆ ಕೇಸೋ ಇನ್ನೊಂದು ಹಾಕ್ಬಹುದು ನಿಮ್ಮ ಮೇಲೆ. ಹಾಗಾಗಿ ನೋಡ್ರಪ್ಪ ಹಾಗೆಲ್ಲ ಮಾಡ್ಬಿಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ. ಪೊಲೀಸರು ಈ ರಾಜ್ಯದಲ್ಲಿ ಎಷ್ಟೋ ಜನ ನೂರಾರು ಪೊಲೀಸರು ತ್ಯಾಗ ಬಲಿದಾನ ಮಾಡಿದ್ದಾರೆ ಅಕ್ರಮಗಳನ್ನು ನಿಲ್ಲಿಸೋದಿಕ್ಕೆ. ಹೋಗಿ ಹೋಗಿ ನಿಮ್ಗೆ ಮರು ಬದುಕರ್ ಶಕ್ತಿ ಅಂತವ್ರು ನಿಮ್ಗೆ ಆದರ್ಶ ಆಗ್ಬೇಕು ಹೊರತು ಇವತ್ತು ಅವನ ಯಾವನು ಜೈಲಲ್ಲಿದಾನಲ್ಲ ಅಮೃತ್ ಪೌಲು ಅಂತ ಅದು ಬರುವಲ್ಲ ನಿಮ್ಗೆ ಆದರ್ಶ ಆಗ್ಬೇಕಾಗಿರೋದು ಬದುಕರ್ ಶಕ್ತಿ ಶಕೀರ್ ಅಹ್ಮದ್ ಅಂತವ್ರು ನಿಮ್ಗೆ ಆದರ್ಶ ಆಗ್ಬೇಕು. ನಿಮ್ಗೆ ಎಷ್ಟೋ ಜನಕ್ಕೆ ಮಧುಕರ್ ಶಕ್ತಿ ಯಾರು ಅಂತ ಶಕೀಲ್ ಅಹ್ಮದ್ ಯಾರು ಅಂತ ಗೊತ್ತಿಲ್ಲದಿರ್ಬೋದು. ಬನ್ನಿ ನಾನು ಹೇಳ್ತೀನಿ, ಮಧುಕರ್ ಶಕ್ತಿ ಸತ್ತಾಗ ಯಾವ ಮಧುಕರ್ ಶಕ್ತಿ ಶಾಸಕರ ಭವನಕ್ಕೆ ಹೋಗಿ ಸಂಪಂಗಿ ಅನ್ನುವಂತ ಒಬ್ಬ ಪರಮಪ್ರಶ್ನ ಲಂಚಕೋರನನ್ನು ಅರೆಸ್ಟ್ ಮಾಡಿದ್ರು ಅದೇ ಶಾಸಕರ ಭವನದಲ್ಲಿ ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ವಿ, ನಾವು ಸಲ್ಲಿಸಿದ್ವಿ, ನಿಮ್ಮ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಮಧುಕರ್ ಶಕ್ತಿ ಯಾರು ಶಕೀಲ್ ಅಹ್ಮದ್ ವೀರಪ್ಪನ ಇಡೀಕ್ಕೋಗಿ ಹುತಾತ್ಮರಾದಂತ ಅಂತವ್ರು ನಿಮ್ಗೆ ಆದರ್ಶ ಆಗ್ಬೇಕು. ಯಾವ ಅಮೃತ್ ಪೌಲು ಇನ್ನೊಬ್ಬ ಅವನ ಯಾರು ಇನ್ ಶಾಂತ್ ಕುಮಾರ ಏನು ಅವನ ಹೆಸರು ಡಿವೈಎಸ್ ಪಿ ಅಲ್ಲ ಏ ಅವನು ಏನು ಹೀಗೆ ಒಂದೂವರೆ ಕೋಟಿಗೆ SI ಪೋಸ್ಟ್ ಗಳನ್ನ ಮಾರ್ಕೊಳ್ತಾರಲ್ಲ ಅಂತವ್ರಲ್ಲ, ಯಾವ್ದೋ ರಾಜಕಾರಣಿಗಳ ಗುಲಾಮರಾಗಿರ್ತಾರಲ್ಲ ಕೂಟ್ ನೆಕ್ತಾರಲ್ವ ಅಂತವ್ರಲ್ಲ ನಿಮ್ಗೆ ಆದರ್ಶ ಆಗ್ಬೇಕಾಗಿರೋದು. ಕಾಕಿ ಬಟ್ಟೆಗೆ ಅದರದೇ ಆದ ಗೌರವ ಘನತೆ ಇದೆ, ನಿಮ್ಮ ಕಾಕಿ ಬಟ್ಟೆಗೆ ಗೌರವ ಘನತೆ ತಂದ್ಕೊಳ್ಳೋದಕ್ಕೆ ಇವತ್ತು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹೋರಾಡ್ತಾ ಇರೋದು. ನೀವು ತಮಿಳುನಾಡು ಬದುಕಿ ಯಾರು ಬದುಕಿ ನಿಮ್ಮ ಮಕ್ಕಳಿಗೆ ನೀವು ಆದರ್ಶವಾಗಿ ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹೋರಾಡ್ತಾ ಇರೋದು. ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದವ್ರ ಮಗ, ಇಲ್ಲಿ ನಲ್ವಾಗುತ್ತಿರುವಂತವ್ರು ನಮ್ಮ ಪಕ್ಷ ಉಪಾಧ್ಯಕ್ಷರು SH ಲಿಂಗೇಗೌಡ, ನಿಮ್ಮ ಆಗಿನ ಕಾಕಿ ಬಟ್ಟೆ ಹಾಕೊಂಡು ಇವತ್ತು ಅವರು 3 ವರ್ಷದಿಂದ ಕೆಲಸದಲ್ಲಿ ಇದ್ದಿದ್ರೆ ಇವತ್ತು ಅವ್ರು DYS ಆಗ್ತಾ ಇದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರ ಕೆಲಸ ಬೇಡ ಅಂತ ಬಿಟ್ಟು ಬಂದು ಇವತ್ತು ದೇಶ ಕಟ್ಟೋದಿಕ್ ಮುಂದಾಗಿದ್ದಾರೆ. ಇವರಿಂದ ಕಾಕಿ ಬಟ್ಟೆ ಯಾವನ ಪೂಜಾರಿ ರಾಜಕಾರಣಿ ಇನ್ಯಾವನು ಪಾಪ ಯಾರು ಹೇಳಿದ್ರು ನಾವು ಪೊಲೀಸರ ಜೊತೆ ಬಹಳ ಅನ್ಯೋನ್ಯವಾಗಿದ್ವಿ. ಯಾರೇನ್ ಪೊಲೀಸರ ಜೊತೆ ಅನ್ಯೋನ್ಯವಾಗಿರೋದು, ಯಾಕೆ ಅನ್ಯೋನ್ಯವಾಗಿರ್ಬೇಕು ಪೊಲೀಸರ ಜೊತೆ? ಪೊಲೀಸರು ಯಾರ ಜೊತೆನು ಅನಗತ್ಯವಾಗಿ ಸಂಪರ್ಕ ಇಟ್ಕೊಳ್ಬಾರ್ದು. ಅವನ್ನೆಲ್ಲ ಕಬಾಬ್ ತಿನ್ನಿಸ್ತಾ ಅಥವಾ ಅವ್ನ ಯಾವನೋ ಹೋಟ್ಲ ಒಂದು ಬಿಟ್ಟಿಯಾಗಿ ಬಿರಿಯಾನಿ ಕೊಟ್ಟ ಅಂತೆಲ್ಲ ಹೋಗ್ಬೇಕಾಗಿರೋದು. ಪೊಲೀಸರು ಸಂಬಳದಲ್ಲಿ ಬದುಕಬೇಕು, ನ್ಯಾಯವಾಗಿ ಬದುಕಬೇಕು, ನಿಮ್ಮ ಮಕ್ಕಳಿಗೆ ನೀವು ಆದರ್ಶ ಆಗ್ಬೇಕು. ಅವ್ರ್ಯಾರು ಲಿಂಗರಾಜು ಅನ್ನೋರು ಯಾಕ್ರಿ ಪೊಲೀಸ್ರೆ ನೀವೇನೋ ಇಲ್ಲಿ ಲಂಚ ತಗೊಳ್ತಾ ಇದ್ದೀರಾ ಅಂದಿದ್ದಕ್ಕೆ ಇಲ್ಲಿರುವಂತ SI ಅವ್ರನ್ನ ಅಟ್ಯಾಕ್ ಮಾಡಿ ಫುಲ್ ಕೇಸ್ ಪಿಕ್ ಮಾಡಿ ಜೈಲಿಗೆ ಕಳಿಸ್ತೀರಾ ನೀವು? ಅದನ್ನ ಕೇಳೋದಿಕ್ ಬಂದ್ರೆ ಇಲ್ಲಿರೋ ಪ್ರದೀಪ್ ಅನ್ನುವಂತ ಇನ್ಸ್ಪೆಕ್ಟರ್ ಸೇರಿದಂತೆ ಪೊಲೀಸ್ ಸ್ಟೇಷನ್ ಅವರೆಲ್ಲ ಸೇರ್ಕೊಂಡು ನೀವು ಫೋನ್ ಮಾಡಿ ಸ್ಥಳೀಯ ಗೂಂಡಾಗಳಿಗೆ ರೌಡಿ ಶೀಟರ್ಗಳಿಗೆ ಫೋನ್ ಮಾಡಿ ನೀವು ಕರೆಸ್ಕೊಂಡು ನಮ್ಮ ಕೇಶಮೂರ್ತಿನೂ ಸೇರಿದಂತೆ ಮಿಕ್ಕವ್ರನ್ನೆಲ್ಲ ನೀವು ಹೊಡಿಸ್ತೀರಾ? ನಿಮಗೆ ಸನ್ಮಾನ ಮಾಡಿದೆ ಇನ್ನೇನ್ ಮಾಡ್ಬೇಕು? ನಾವು ಇವತ್ತು ಪೊಲೀಸರು ಕೇಳೋದಿಕ್ಕೆ ಬಂದಿರೋದು ಎತ್ಕಟ್ಬಿಟ್ಟು ಜನ ಎತ್ಕಟ್ಬಿಟ್ಟು ಇಲ್ಲಿ ಏನೇನೋ ಮಾಡ್ಬೇಕು ಅಂತ ಗೊತ್ತಿಲ್ವ ಯಾರಿಗೂ ಇದು? ನಾನು ನಿನ್ನೆ ನಾತೆ ನೋಡಿದೆ, ಇವತ್ತು ಬೆಳಗ್ಗೆ ಇದ್ದ ನೋಡಿದೆ, ಈ ದೇಶ ಇನ್ನೂ ಸ್ವತಂತ್ರ ಭಾರತ ಹೌದಾ ಅಲ್ವಾ? ಇವತ್ತು ನಾನು ಬೆಳಗ್ಗೆ ಇದ್ದಾಗ ಗಮನಿಸಿದೆ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ. ನಾನು ಇವತ್ತು ಬೆಳಗ್ಗೆ ಇದ್ದಾಗ ಗಮನಿಸಿದೆ ಈ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಪ್ರಕಾರ ಆಡಳಿತ ನಡೀತಾ ಇದೆ. ಒಳೆ ನರಸೀಪುರ ಒಳೆ ನರಸೀಪುರ ಪೊಲೀಸರು ಭಾರತದಲ್ಲಿದ್ದಾರೋ ಅಥವಾ ಬೇರೆ ಕಡೆ ಇದ್ದಾರೋ ಅವರೆಲ್ಲಿದ್ದಾರೋ ಗೊತ್ತಿಲ್ಲ. ನಾನು ಸ್ವತಂತ್ರ ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯ ಒಳೆ ನರಸೀಪುರದ ಸ್ವತಂತ್ರ ಭಾರತದಲ್ಲಿ ಬಂದಿದ್ದೀನಿ. ಇವತ್ತು ಏನು ಬಾಬಾ ಬಾಬಾ ದಬ್ಬಾಳಿಕೆ ದೌರ್ಜನ್ಯ ಸ್ವಾಮಿ, ನಮಗಿರೋದು ನ್ಯಾಯದಂಡ ಧರ್ಮದಂಡ. ಏನು ಒಳಗಡೆ ಕರ್ಕೊಂಡೋಗಿ ನೀನು ಸನ್ಮಾನ ಮಾಡ್ತೀನಿ ಅಂತ ಇದ್ರು ಪಾಪ ಅವ್ರು ಹೇಳ್ಕೊಂಡೋಗುವಾಗ ಏನ್ ಸನ್ಮಾನ ಮಾಡ್ತಾರೆ? ನನಗೆ ಯೋಚನೆ ಮಾಡ್ತಾ ಇದ್ದೆ ಬಾ ನಿನ್ಗೆ ಸನ್ಮಾನ ಮಾಡ್ತೀನಿ ನಿನ್ಗೆ ಸನ್ಮಾನ ಮಾಡ್ತೀನಿ ನಡಿಯೋ ಅಂತ. ಯಾರು PCಗಳು ಪಾಪ ಅವ್ರು PCಗಳು ಏನು ಆಫೀಸರ್ ಹೇಳ್ದಂಗೆ ಕೇಳೋ ಅಂತ ಅವ್ರು ಅವ್ರಿಗೆ ಎಷ್ಟು ಧೈರ್ಯ ಇರುತ್ತೆ ಎಷ್ಟು ಇದಿರುತ್ತೆ
ಇಲ್ಲಿನ ಆಫೀಸರ್ಗಳೇ, ಇಲ್ಲಿ ನಾನು ನಿನ್ನೆ ತಾನೇ ಎಸ್ ಪಿ ಜೊತೆ ಮಾತಾಡ್ದಾಗ ಹೇಳಿದೆ, ಐ ಹ್ಯಾವ್ ಕಮ್ ಟು ನೋ ದಟ್ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ಇನ್ ಮಂಗಳೂರು, ದಯವಿಟ್ಟು ಇಲ್ಲಿ ಹಾಸನದಲ್ಲೂ ನ್ಯಾಯ ಕೊಡಿಸಿ, ನ್ಯಾಯವಾಗಿ ನಡ್ಕೊಳ್ಳಿ ಅಂತ ಹೇಳಿದೆ. ಅವ್ರ ಬಗ್ಗೆ ನಾವೊಂದು ಸ್ಕೇಲ್ ಕೊಟ್ಟಿದ್ವಿ. ಏನು ಏನ್ ಶಂಕರ್, ಹರಿರಾಮ್ ಶಂಕರ, ಹರಿರಾಮ್ ಶಂಕರ್ ಅಂತ ಎಸ್ ಪಿ. ಆದ್ರೆ ಇಲ್ಲಿ ಇಲ್ಲಿ ಅವ್ರ ಕೆಳಗಡೆ ಇರುವಂತ ಅವ್ರು ಈ ತರ ದಬ್ಬಾಳಿಕೆ ಮಾಡ್ತಿರುವಾಗ, ದೌರ್ಜನ್ಯ ಮಾಡ್ತಿರುವಾಗ ಪ್ರಶ್ನೆ ಮಾಡಬಾರ್ದೇನಪ್ಪ ಪ್ರಜಾಪ್ರಭುತ್ವದಲ್ಲಿ? ಒಳೆ ನರಸೀಪುರ ಯಾರಿಗೆ ಫೇಮಸ್ಸು? ಎಚ್ ಡಿ ದೇವೇಗೌಡರಿಂದ ಒಳೆ ನರಸೀಪುರಕ್ಕೆ ಬೆಲೆ ಬಂದಿರೋದು. ಯಾವುದೋ ಒಂದು ಹಳ್ಳಿಯಲ್ಲಿ ಬಡತನದಲ್ಲಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಓದಿ ಡಿಪ್ಲೊಮಾ ತೆಗೆದುಕೊಂಡು ಒಂದಷ್ಟು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಹಾಗೇ ತಾಲೂಕ್ ಪಂಚಾಯತಿಗೆ ತಾಲೂಕ್ ಬೋರ್ಡ್ಗೆ ನಿಂತು ಅದರಲ್ಲಿ ಸೋತು ನೆಕ್ಸ್ಟ್ ರಾಮಚಂದ್ರ ರಾವ್ ಅನ್ನುವಂತ ಅವರ ಗುರುಗಳು ಎಲೆಕ್ಷನ್ಗೆ ನಿಲ್ಲದೆ ಹೋದಾಗ ಇವರಿಗೆ ಟಿಕೆಟ್ ಕೊಡಿಸಬೇಕು ಅಂದಾಗ ಕಾಂಗ್ರೆಸ್ ಅವರು ಇವರಿಗೆ ಟಿಕೆಟ್ ಕೊಡದೇ ಇದ್ದಾಗ ದೇವೇಗೌಡರು ಸ್ವತಂತ್ರವಾಗಿ ನಿಂತು ಚುನಾವಣೆಯಲ್ಲಿ ಗೆದ್ದರು ಹೊಳೆ ನರಸೀಪುರದಿಂದ. ಅದ ನಂತರ ಇತಿಹಾಸ, ಇಡೀ ಭಾರತವೇ ಹೆಮ್ಮೆ ಪಡುವಂತ ಇತಿಹಾಸ ಅದ ನಂತರ ನಡೆದಿದ್ದು. ಅವರು ಪಕ್ಷೇತರನಾಗಿದ್ದುಕೊಂಡು ವಿರೋಧ ಪಕ್ಷದ ನಾಯಕರಾದ್ರಪ್ಪ, ಬಹುಶಃ ಬೇರೆ ಎಲ್ಲೂ ಆಗಿಲ್ಲ. ಮೊರ ಯಾರು, ನಮ್ಮ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವೇಗೌಡರು ವಿರೋಧ ಪಕ್ಷದ ನಾಯಕರು, ಪ್ರತಿ ದಿವಸ ಒಂದಲ್ಲ ಒಂದು ಹಗರಣವನ್ನ ಬಯಲುಗೆಳಿತಾ ಇದ್ರು ಭ್ರಷ್ಟಾಚಾರದ ವಿರುದ್ಧ. ಆವತ್ತು 70-75 ಇಸ್ವಿನಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ವಾಯ್ಸ್ ಅಂದ್ರೆ ಯಾರ್ದು? ಎಚ್ ಡಿ ದೇವೇಗೌಡರದು. ಯಾವ್ದು? ಇದೇ ಹೊಳೆ ನರಸೀಪುರ. ಆಮೇಲೆ ಏನಾದ್ರು ರಾಜ್ಯದ ಮಂತ್ರಿ ಆದ್ರು, ಆಮೇಲೆ ಏನಾದ್ರು ಮುಖ್ಯಮಂತ್ರಿ ಆದ್ರು, ಆಮೇಲೆ ಏನಾದ್ರು ಅವರಪ್ಪ ಏನಾದ್ರು ರಾಜಕಾರಣಿನಾ? ಅವರಪ್ಪ ಏನಾದ್ರು ಸಿನಿಮಾ ಆಕ್ಟರ? ಇವ್ರಿಗೇನು ದೊಡ್ಡ ಶ್ರೀಮಂತಿಕೆ, ದೊಡ್ಡ ಏನು ಸಾವಿರಾರು ಎಕರೆಗಳಿದ್ದಂತ ಜಮೀನ್ದಾರ? ಪಿ ವಿ ನರಸಿಂಹರಾವ್ ಜಮೀನ್ದಾರ, ಚೌಧರಿ ಚರಣ್ ಸಿಂಗ್ ಅವರು ಒಂದಷ್ಟು ಜಮೀನ್ದಾರು, ವಿ ಪಿ ಸಿಂಗ್ ಅಂತೂ ರಾಜ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಪ ಆಗ ನೋಡಿದ್ರೆ ಏನೂ ಇಲ್ಲದವರು, ಅವರಿಗೆ ಈ ದೇಶ ಪ್ರಧಾನಮಂತ್ರಿ ಮಾಡಿತ್ತು ಮೊದಲ ಸಲ. ನೆಹರು ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಅವರ ಅಪ್ಪನಿಗಿಂತ ಇವರೇ ತಮ್ಮ ಬಲದ ಮೇಲೆ ಪ್ರಧಾನಮಂತ್ರಿ ಆದರು. ಇಂದಿರಾಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ನವರೇ ನಮ್ಮ ರಾಜ್ಯದ ನಿಜಲಿಂಗಪ್ಪನವರು, ಕಾಮರಾಜು, ನೀಲಂ ಸಂಜೀವ್ ರೆಡ್ಡಿ ಇವರೆಲ್ಲ ಸೇರ್ಕೊಂಡು ನಮಗೊಂದು ಕೀಲು ಬೊಂಬೆ ಬೇಕು ಅಂತೇಳಿ ಇಂದಿರಾಗಾಂಧಿ ಅವ್ರನ್ನ ಮಾಡಿದ್ದು. ಇಲ್ಲಾಂದ್ರೆ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ, ಅವರಪ್ಪ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಬೇರೆ ರೀತಿಯಲ್ಲಿ ಅವ್ರು ಪ್ರಧಾನಮಂತ್ರಿ ಆದ್ರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರೋರು ಯಾರು? ಅವರು ಇದನ್ನ ಇದೇ ತರ ಬಂದಿರುತ್ತಾನೆ, ಅವರಪ್ಪ ಚಾ ಮಾಡ್ತಾ ಇದ್ರಂತೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಪ್ಪ ಚಾ ಮಾಡ್ತಾ ಇರ್ಬೋದು, ನರೇಂದ್ರ ಮೋದಿ ಅವರು ಬಡತನದಿಂದ ಬಂದಿರ್ಬೋದು, ಆದರೆ ಹರದನಹಳ್ಳಿ ದೇವೇಗೌಡರಿಗೆ ಇರುವಂತಹ ಇತಿಹಾಸ ದೇಶದ ಯಾವ ಪ್ರಧಾನಮಂತ್ರಿಗೂ ಇರಲಿಲ್ಲ. ಒಂದು ಹಳ್ಳಿಯ ಗ್ರಾಮೀಣ ಭಾಗದ ಬಡತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿ ಆಗಿದ್ದ ಇತಿಹಾಸ ಒಂದು ಉದಾಹರಣೆ. ಸ್ವತಂತ್ರ ಭಾರತದಲ್ಲಿ ಇಲ್ಲಿ ತನಕ ಇಲ್ಲ ದೇವೇಗೌಡರನ್ನ ಬಿಟ್ಟು. ಹೇಗಿರಬೇಕಿತ್ತು ಇದು ಹೊಳೆ ನರಸೀಪುರ? ನಾನು ಹಲವಾರು ಸಲ ಬಂದಾಗ ಹೇಳಿದ್ದೀನಿ, ಇಡೀ ದೇಶಕ್ಕೆ ಹೆಮ್ಮೆ. ಇವತ್ತು ದೇವೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ಗಳು, ರಿಸರ್ಚ್ ಸೆಂಟರ್ಗಳು, ಡೆಮಾಕ್ರಸಿ, ಅಡ್ವಾನ್ಸಿಂಗ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವವನ್ನ ಬಲಗೊಳಿಸುವಂತಹ, ವಿಸ್ತಾರ ಮಾಡುವಂತಹ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಶುರುವಾಗಬೇಕಾಗಿತ್ತು. ಆಗಿದೆಯಲ್ಲಪ್ಪ, ಇವತ್ತು ಹೊಳೆ ನರಸೀಪುರದಲ್ಲಿ 7-8 ಕಾಲೇಜ್ ಇದೆಯಂತೆ. ನಾವು ಇವತ್ತು ಕರ್ನಾಟಕ ಸಮಿತಿ ಪಕ್ಷದವರು ಹೇಳ್ತಾ ಇದ್ದೇವೆ, ನಾವು ಅಧಿಕಾರಕ್ಕೆ ಬಂದ ನಂತರ ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ಹಾಸನದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸಿಂಗ್ ಡೆಮಾಕ್ರಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಕಟ್ಟೇವೆ. ಅದು ಪರಂಪರೆ, ದೇವೇಗೌಡರ ಪರಂಪರೆ ಇರುವಂತಹದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಪ್ರಧಾನಿ ಆಗಿದ್ನಲ್ಲ, ಅದು ಅವರ ಪರಂಪರೆ. ಅವರ ಮಕ್ಕಳು, ಮೊಮ್ಮಕ್ಕಳು, ದಬ್ಬಾಳಿಕೆ, ದೌರ್ಜನ್ಯ, ಅವ್ರ ಮಾತುಗಳು ಕೇಳ್ಕೊಂಡು ಇಲ್ಲಿರುವಂತಹ ಪೊಲೀಸರು, ಇದೆಲ್ಲ ರೀ ಪರಂಪರೆ. ಏನು ಪರಂಪರೆ? ಪ್ರಜಾಪ್ರಭುತ್ವದ ಸೌಂದರ್ಯ, ಅದು ಪರಂಪರೆ. ನಾವು ಏನ್ ಹೇಳಿ, ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸಿಂಗ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಸಬಲೀಕರಣದ ಇನ್ಸ್ಟಿಟ್ಯೂಟ್ ಕರ್ತೀವಿ. ಯಾರ ಹೆಸರಲ್ಲಿ? ದೇವೇಗೌಡರ ಹೆಸರಲ್ಲಿ. ಆ ರೀತಿಯಲ್ಲಿ ನಾವು ಪರಂಪರೆಯನ್ನ ಉಳಿಸ್ಕೊಳ್ಬೇಕು. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಜನ, ನಾವು ಆಗ್ಲೇ ಲಿಂಗೇಗೌಡರು ಹೇಳಿದ್ರು, ನಾವು ಯಾರಿಗಾಗಿ ಬಂದಿದ್ದೀವಿ ಅಂತ ಗೊತ್ತಿಲ್ಲದಿರುವಂತ ಜನ ಪೊಲೀಸರು ಸೇರಿದಂತೆ. ಈಗ ಇಲ್ಲಿ ಮುಗೀತು ಅಂತಾರೆ ಪೊಲೀಸರು, ನಮ್ದು ಮುಗಿದ ತಕ್ಷಣ ಅಲ್ಲೊಂದಷ್ಟು ಜನ ಗುಂಪು ಕಟ್ಕೊಂಡಿದ್ದಾರೆ, ಹೆಂಗ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ? ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಾರಾ? ನಾವೀಗ ಹೊರಗಡೆ ಹೋಗ್ಬೇಕು ಅಂದ್ರು ನಮ್ಮನೇನ್ ಇಲ್ಲಿ ಮಾತಾಡಬೇಡಿ, ಬಾಯಿ ಮುಚ್ಕೊಂಡಿರಿ ಅಂತಿದ್ದಾರೆ, ಹೊರತು ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ಬಂದೋಬಸ್ತ್ ಮಾಡ್ಬೇಕು ಬೇಡುವ ಅಲ್ವಾ? ಇವ ಯೋಚನೆ ಮಾಡ್ಬೇಕು. ನಾನು ಯೋಚನೆ ಮಾಡ ಕೂತಿದ್ದಾಗ ನನ್ನ ಕಾಮನ್ ಸೆನ್ಸ್ ಇಂದ
ನಾವು ಒಂದು ಎರಡೂವರೆ ತನಕ ಇಲ್ಲಿ ಕಳೆದ್ರೆ ಆಚೆ ಇರುವಂತವ್ರು ಒಂದಷ್ಟು ಜನ ಹಸಿವಿಗೋ ಇನ್ನೊಂದಕ್ಕೂ ಆಚೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ, ಜನ ಕರಗುತ್ತೆ, ಪೊಲೀಸ್ರಿಗೂ ಕೆಲಸ ಕಡಿಮೆ ಆಗುತ್ತೆ ಅಂತ. ತಪ್ಪೇನಪ್ಪ? ಆಮೇಲೆ ಪಾಪ ಅವ್ರು ನಮ್ಮವ್ರು ಗೊತ್ತಿರ್ಲಿಲ್ಲ, ಅವ್ರು ಒಂದೂವರೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅವರು ಅಜ್ಞಾನಿಗಳು ಒಂದು ರೀತಿನಲ್ಲಿ ಮುಗಿದ್ರೆ ಸಾಕು ಅಂತ, ಅಥವಾ ಏನೋ ಪೊಲೀಸ್ರೇ ಬರ್ಸಿರೋ ಅಂತ ಇದೋದು ಏನದು ಲೆಟರ್ ಅಲ್ವೇನ್ರಿ? ಪೊಲೀಸ್ರೇ ಬರ್ಸಿರೋದು ಹನ್ನೆರಡರಿಂದ ಒಂದೂವರೆ, ನಾ ಬಂದಿದ್ದೆ ಹನ್ನೆರಡುವರೆ ಒಂದು ಗಂಟೆ ಆಯ್ತು, ಇನ್ನು ಅರ್ಧ ಗಂಟೆ ಒಬ್ರು ಮಾತಾಡಿಲ್ಲ, ಆಗ್ಲೇ ನೀವು ಹೊರಡಿ, ನಿಮ್ ಸಮಯ ಆಯ್ತು. ಏನ್ ಅವ್ರ ಪಾಪ ಆ ಮುರಳೀಧರ್ ಅವ್ರಿಗೇನು ಕಾನೂನು ಸಂವಿಧಾನ ಗೊತ್ತಿದ್ದಂಗಿಲ್ಲ? ಈ ತರಹದ ಪೊಲೀಸ್ರಿಂದನೇ ಆ ಪೊಲೀಸ್ ಬಟ್ಟೆಗೆ ಗೌರವ ಹೋಗಿದ್ದೆ ಹೊರತು ಯಾರಿಂದನಪ್ಪ? ನಮ್ಮಿಂದ ಹೋಗಿದೆಯನ್ನಪ್ಪ? ನಾವು ಯಾವತ್ತಾದ್ರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಪ್ರಾಮಾಣಿಕವಾಗಿರುವ ಅಧಿಕಾರಿಯನ್ನ ಪೊಲೀಸ್ ಆಗಿರ್ಲಿ ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ಲಿ ಯಾವತ್ತಾದ್ರೂ ಅವ್ರಿಗೆ ಅವಮಾನ ಮಾಡಿದೀವಾ? ಬಿರಿಯಾನಿ ಪಿಟ್ಟಿಯಾಗಿ ಬಿರಿಯಾನಿ ತಗೊಳ್ತಾ ಇದ್ದವನ್ನ, ಅಲ್ಲಿ ಯಾವ್ದೋ ಹೊಯ್ಸಳ ಗಾಡಿ ಇಟ್ಕೊಂಡು 100 ರೂಪಾಯಿ ತಗೊಳ್ತಾ ಇದ್ದವನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಕಳ್ಳತನ ಆಗಿದೆ ಅಂತ ದೂರು ಕೊಟ್ರೆ ಆ ಚಿನ್ನ ವಸೂಲಿ ಮಾಡಿಕೊಂಡು ಇವರಿಗೆ ಇನ್ನೊಂದಿಷ್ಟು ಚಿನ್ನ ಕೊಟ್ಟು ಮೋಸ ಮಾಡ್ತಿದ್ದಂತ ಪೊಲೀಸರನ್ನ, ಒಟ್ಟಾರೆ ಕುಕೃತ್ಯಗಳನ್ನ ಮಾಡ್ತಾ ಇದ್ದ ಪೊಲೀಸರನ್ನ ಅಷ್ಟೇ ತಾನೇನಪ್ಪ ನಾವು ಹಿಡಿದಿರೋದು, ಪ್ರಶ್ನೆ ಮಾಡಿರೋದು? ಇದನ್ನ ಬಿಟ್ಟು ಬೇರೆ ಏನಾದ್ರೂ ನಾವು ಪ್ರಾಮಾಣಿಕವಾಗಿರುವಂತ ಪೊಲೀಸರಿಗೆ ನಾವು ಅವಮಾನ ಮಾಡಿದೀವಿ ಅಂದ್ರೆ, ನಾನು ಈಗ್ಲೂ ಸಹ ಆಗ್ಲೇ ಮುರಳೀಧರ್ಗೆ ಕಾಲಿಗೆ ಬಿದ್ದೆ, ಅವರ ಪಾದ ಊಟ ಸ್ಪರ್ಶ ಮಾಡಿದೀನಿ, ಅಥ ಪ್ರಕಾಶ ಇನ್ನೊಬ್ಬ ಯಾರು ಅದನ್ನು ಟಚ್ ಮಾಡಿದೀನಿ, ಮಾಡೋಣ, ಕೈ ಕಾಲು ಮುಗಿಯೋಣ. ಆದ್ರೆ ಅದಕ್ಕೆ ಅರ್ಹರಲ್ಲ ಅವರು, ಮುರಳೀಧರ ಅಂತೂ ಇಸ್ ನಾಟ್ ಅಟ್ ಆಲ್ ವರ್ತಿ. ಆದ್ರೆ ನಾವು ಮಾಡೋಣ, ತಪ್ಪೇನಿದೆ? ಅದರಿಂದನಾದ್ರೂ ಇವತ್ತಿಂದನಾದ್ರೂ ಆ ಮನುಷ್ಯ ತನ್ನ ಹುದ್ದೆಗೆ ತಕ್ಕನಾಗಿ ನಡ್ಕೊಂಡ್ರೆ ಏನೀಗ? ಪೊಲೀಸರು ಯಾರು ಪ್ರಶ್ನೆ ಮಾಡಬಾರ್ದ ಪ್ರಜಾಪ್ರಭುತ್ವದಲ್ಲಿ? ಬರ್ತಾ ಇದೆ ಗಾಡಿಗಳು ಬರ್ತಾ ಇದೆ, ಏನು ತಲೆ ಕೆಡಿಸ್ಕೋಬೇಡಿ, ನಮ್ದು ಅವಕಾಶ ಮುಗಿತಾ ಬರ್ತಾ ಇದೆ. ಈಗ ನಾವು ಹೊರಗಡೆ ಹೋಗ್ಬೇಕು ಅಂದ್ರೆ ಪೊಲೀಸರು ನಮ್ಮನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೋ? ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತಾರೆ? ಇಲ್ಲಿ ನೀರಿಲ್ಲ, ಊಟ ಇಲ್ಲ, ಇಲ್ಲಿ ಮಾಡಿ ಅಂತ ಹೇಳಿ ಈಗ ನಾವು ಕಾರ್ಯಕ್ರಮ ಮಾಡ್ತಿರೋವಾಗ್ಲೇ ಮಧ್ಯದಲ್ಲಿ ಬಂದು ಅವರು ತಮ್ಮಯ್ಯ ಅನ್ನೋರು ಪಾಪ ಅವ್ರು ಸುಮ್ಮನೆ ಇದಾರೆ, ಅವರು ಇವ್ರು ಇನ್ನೇನು ಆ ಜನರ ಮಧ್ಯೆ ಹೇಳ್ಕೊಂಡು ಹೋಗಿ ಜನರ ಕೈಯಲ್ಲಿ ನನ್ನನ್ನು ಹೊಡಿಸಿ ಪೊಲೀಸ್ ಸ್ಟೇಷನ್ ಸನ್ಮಾನ ಮಾಡ್ತೀವಿ ನಡಿ ಅಂತ ಇದ್ರು. ಯಾರಪ್ಪ ರೇವಣ್ಣ ಅನ್ನೋ ಒಬ್ಬ ಕಾನ್ಸ್ಟೇಬಲ್, ಅದೇನೋ ನಾಯಿಗಿಂತ ನಾಯಿ ಬಾಲ ಜಾಸ್ತಿ ಅಲ್ಲಾಡುತ್ತಂತೆ. ಹಾಗೆ ಅವ್ರು ತಮ್ಮಯ್ಯ ಅನ್ನುವಂತ ಇಲ್ಲಿ ಇನ್ಚಾರ್ಜ್ ಇರುವಂತ ಅವ್ರು ಸುಮ್ಮನೆ ಇದಾರೆ, ಅವರು ನಮ್ಮನ್ನ ಈ ಮುರಳೀಧರ್ ಅನ್ನೋಂತವ್ರು ನಡಿ ನಿನ್ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿರುವಾಗ ಆ ತಮ್ಮಯ್ಯ ಅನ್ನೋರು ಯಾಕೆ ಕರ್ಕೊಂಡು ಬಂದ್ರು ಮತ್ತೆ ವಾಪಸ್ ನಮ್ಮನ್ನ ಯಾಕಪ್ಪ? ಹಾಗಾಗಿ ಇವೆಲ್ಲ ವಿಚಾರಗಳಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದೇನೋ ನಾವು ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಅಂತ ಒಂದು ಮಾತು ಹೇಳ್ತೀವಿ, ಏನ್ ಹೇಳಿ? ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಏನಾದ್ರು ಗಲಗಟ್ಟೆ ಎದುರ್ತೀವ? ನಾವೀಗ ತಾನೇ ಬಂದಿರೋದು ಯಾವ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಮಾಲಾರ್ಪಣೆ ಮಾಡಿ ಬಂದಿದ್ದೀವಿ. ಅದೇ ತರಕ್ಕೆ ಶಾಂತಿ, ಶಾಂತಿಯನ್ನ ಪ್ರಪಂಚಕ್ಕೆ ಬೋಧಿಸಿದಂತ ದೊಡ್ಡ ಸಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಹಾರ ಹಾಕಿ ಬಂದಿದ್ದೀವಿ. ಸುಮ್ ಸುಮ್ನೆ ಕಾಟಾಚಾರಿಕೆ ಎಲೆಕ್ಷನ್ ದಿವಸ ಅಥವಾ ಇನ್ನೊಂದ್ ದಿವಸ ಹೋಗ್ಬಿಟ್ಟು ಹಾರ ಹಾಕ್ಬಿಟ್ಟು ಅಂತದೇನಪ್ಪ ನಮ್ದು? ನಾವು ಅದನ್ನ ಅಂತರ್ಗತ ಮಾಡ್ಕೊಂಡಿದೀವಿ, ಅದನ್ನ ರಕ್ಷಗತ ಮಾಡ್ಕೊಂಡಿದೀವಿ. ಹಾಗಾಗಿ ಯಾವ್ದಕ್ಕೂ ಹೆದರೋದು ಬೆದರೋದು ಇಲ್ಲ. ಹಾಗಾಗಿ ಇವತ್ತು ಪೊಲೀಸರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಇವತ್ತು ನಾವು ಯಾಕೆ ಬಂದಿದ್ದಿಲ್ಲ? ನಿಮ್ಮ ಪೊಲೀಸರು ಈ ತರಕ್ಕೆ ಮಾಡಿದ್ದಾರೆ. ಪಾಪ ಯಾರೋ ಅಮಾಯಕರನ್ನ ಎಷ್ಟು ನನ್ಗೆ ಏನು ಫೋನ್ ಮಾಡಿದ್ರು, ಫೋನ್ ರೆಕಾರ್ಡ್ ಇದೆ ನಮಗೆ ಮಾತಾಡಿರುವಂತದ್ದು, ಸ್ಥಳೀಯರು ಫೋನ್ ಮಾಡಿ ಹೇಳಿರೋದು ರೆಕಾರ್ಡ್ ಇದೆ. ಏನಂತ ಸರ್? ಪೊಲೀಸ್ ಸ್ಟೇಷನ್ ಇಂದ ಹೋಗಿರುವಂತಹ ಫೋನ್ ಕರೆಗಳನ್ನ ತೆಗೆದು ನೋಡಿ, ಪೊಲೀಸ್ರೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ ಕರೆಸ್ಕೊಂಡು ನೀವು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಆ ಕೇಶವಮೂರ್ತಿ ಅವರೆಲ್ಲ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ, ನೀವು ಅವರನ್ನ ಹೊಡಿಲಿಲ್ಲ ಬಡಿಲಿಲ್ಲ, ಅವ್ರಿಗೆ ಎದುರಿಸಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ನೀವು ಬರಬೇಕು ಅಂತ ಹೇಳಿ ಕರೆಸ್ಕೊಂಡು ಇವ್ರನ್ನ ಹೊಡಿಸಿರೋದು. ಯಾಕೆ ಪೊಲೀಸ್ ಹೊಡೆಯಕ್ ಆಗ್ತಿರ್ಲಿಲ್ವಾ? ಆಗ್ತಾ ಇತ್ತು, ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಇಂಥ ಪೊಲೀಸರು ಇವರು ಪೊಲೀಸ್ ಡ್ರೆಸ್ ಹಾಕೊಳ್ಳೋದಕ್ಕೆ ಲಾಯಕ್ಕೋ ನಾಲಾಯಕ್ಕೋ? ಮೊನ್ನೆ ಒಬ್ಬ ಅವನ ಯಾವನ ಅವನ ಹೆಸರು ಏನೋ ಮರ್ತೋಯ್ತು, ಎಲ್ಲಿ ಬಳ್ಳಾರಿ ಹತ್ರ ಕುರುಗೋಡಲ್ಲಿ, ಏಯ್ ನಿನ್ನ ಅಮ್ಮನ ಸುಳಿಯ ಮಗಳು, ಏ ಬಟ್ಟೆ ಹುಚ್ಚಿನ ತರ ಮಣಿಕಂಠ ಹುಚ್ಚಿನ ತರ ಈಗಾಡ್ತಾ ಇದ್ದ. ಏನೋ ಜೊತೆಗೆ ಅವನ ಕೈಯಲ್ಲಿ ಇದ್ರಲ್ಲಿ ಏನಿದೆ? ರಿವಾಲ್ವಾರ್ ಇದೆ. ಅಯ್ಯೋ ಮೆಂಟ್ರುಗಳಿಗೆಲ್ಲ ರಿವಾಲ್ವಾರ್ ಕೊಟ್ಬಿಟ್ಟಿದೀವಪ್ಪ ನಾವು. ನಿಜವಾಗ್ಲು ಅವನಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಸಸ್ಪೆಂಡ್ ಅಲ್ಲ, ಅವನಿಗೆ ಮೊದಲು ನಿಮಾನ್ಸಿ ಕಳಿಸಿ ಸರ್ಟಿಫಿಕೇಟ್ ತಗೋಬಾರ ಅಯೋಗ್ಯ ಅಂತ ಹೇಳ್ಬೇಕು. ಅಂತ ಮೆಂಟ್ರುಗಳಿಗೆಲ್ಲ ರಿವಾಲ್ವಾರ್ ಕೊಟ್ಟು ಇಲ್ಲಿ ಪಾಪ ಪುಣ್ಯಾತ್ಮರು ಬರೀ ಲಾಠಿ ಇಟ್ಕೊಂಡಿದ್ದಾರೆ, ಪರವಾಗಿಲ್ಲ ನಮ್ ತಲೆಗೆಲ್ಲ ಹೊಡಿಬಹುದು ಆದ್ರೆ ಶೂಟ್ ಮಾಡಲ್ಲ ಅನ್ನೋ ಧೈರ್ಯ ಇದೆ ನಮ್ಗೆ. ಹಾಗಾಗಿ ಈಗ ತಮ್ಮಯ್ಯವ್ರು ಬರ್ತಾ ಇದಾರೆ, ನಾವು ಅವ್ರಿಗೆ ನಾವು ಕೋಪರೇಟ್ ಮಾಡ್ತೀವಿ ಅಂತ ಹೇಳಿದೀವಿ. ಆದ್ರೆ ಅವರು ತಮ್ಮಯ್ಯ ತರದವರು ಇನ್ನೊಬ್ರು ಬಂದು ಕೇಳಿದ್ರೆ ಅದು ಬೇರೆ. ಆದ್ರೆ ಏನ್ ದರ್ಪ ದಿಮಾಕಿನಿಂದ ಬಂದು ಇವ್ರು ಕೇಳೋದು, ಏನು ದೌಲತ್ತು ಆಹಾಹಾ. ಹಾಗಾಗಿ ಈಗ ನಾವು ರೆಡಿ ಇದೀವಿ, ನೀವು ಕರ್ಕೊಂಡು ಹೋಗ್ತಿರೋ ನಮ್ಮನ್ನ ಕಳಿಸ್ತಿರೋ ನಿಮಗ್ ಬಿಟ್ಟಿದ್ದು. ಒಂದು ಅರ್ಧ ಗಂಟೆ ಒಬ್ರು ಮಾತಾಡಿದರೆ ಅರ್ಧ ಗಂಟೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಿ ಅಂದ್ರೆ ಇಲ್ಲ, ನಿಲ್ಲಿಸ್ಬೇಕು.
ಆಮೇಲೆ ನಾವು ಕೈ ಎತ್ತಿ ತೋರಿಸ್ಕೊಡುತ್ತೆ, ಇಲ್ಲ ನಾವು ನಿಲ್ಸಲ್ಲ, ನೀವು ಎಸ್ ಪಿ ಹತ್ರ ಮಾತಾಡ್ಕೊಂಡು ಬನ್ನಿ ಅಂದ್ರೆ ನಾನು ಕೈ ಎತ್ತಬಾರ್ದು. ಮುರಳೀಧರ್ ಅವರೇ ಹೀಗೆ ಹೀಗೆ ಅವ್ರದ್ದು ಇರುವಂತಹದ್ದು. ಏ ಇದಂಗಲ್ಲ, ಹಾಗಾಗಿ ಅವರು ಸರ್ ವಿ ಆರ್ ರೆಡಿ ಟು ಲೀವ್ ಅಂಡ್ ಯು ಎನ್ಶೂರ್ ಅವರ್ ಸೇಫ್ಟಿ ಓಕೆ ಅಂಡ್ ವಿ ಆರ್ ಹಂಗ್ರಿ, ವಿ ನೀಡ್ ಟು ಹ್ಯಾವ್ ಫುಡ್, ದೇರ್ ಇಸ್ ನೋ ವಾಟರ್ ಹಿಯರ್, ದೇರ್ ಇಸ್ ನೋ ಡ್ರಿಂಕಿಂಗ್ ವಾಟರ್, ದೇರ್ ಇಸ್ ನೋ ಫುಡ್, ಸೊ ನಮ್ಗೇನಾದ್ರು ನೀವು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಗಾಡಿಗಳಿದೆ, ನಾವು ನೋಡಿ ನೀವು ಎಸ್ ಪಿ ಅವ್ರು ಹೇಳಿದಾಗೆ, ಇವರೇನು ಎಸ್ ಪಿ ನಿಮ್ಗೆ ಅವ್ರ ಎಸ್ ಪಿ ಅವ್ರು ಹೇಳಿದಾಗ ನಾನು ಮೊನ್ನೆ ಹೇಳಿದ್ದೀನಿ, ಮಾತಾಡಿ ಸರ್ ನೀವೇನೇ ನೀವೇನು ಹೇಳ್ತೀರೋ ಅದನ್ನ ನಾವು ಮಾಡ್ತೀವಿ. ಆದ್ರೆ ನಮಗೆ ಯಾನ್ ಹ್ಯಾಂಡಲ್ ಮಾಡಿದ್ರು ಒಂದ್ ನಿಮಿಷ ಹೇಳೋಣ, ನಾವು ಅವ್ರು ಹೇಳಿದ್ರು ನೀವ್ಯಾರ್ರಿ, ನಿಮ್ ಅದೇ ತಾರೀಕು ಅವರು ಕಾನ್ಸ್ಟೇಬಲ್ ಬಂದು ಮಾತಾಡೋದು. ಹಾಗಾಗಿ ನಾವು ಮಾತಾಡ್ತೀವಿ, ಯಾರು ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ, ನಾಡ ಪ್ರೇಮಿಗಳೇ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಯಾರು ಹೋಗ್ಬಿಡಿ ಬನ್ನಿ, ಈ ಕಡೆ ಯಾರು ಹೋಗ್ಬಿಡಿ, ಈ ಕಡೆ ರೀ ಎಲ್ಲಾರು ಹೋಗ್ಬೇಡಿ ಬನ್ನಿ ಈ ಕಡೆ. ಬನ್ನಿ ಬನ್ನಿ ಈ ಕಡೆ ಬನ್ನಿ ಎಲ್ರು ನಮ್ಮ ನೋಡಿ ಇಲ್ಲಿ ಸರ್ ಬನ್ನಿ ಈ ಕಡೆ ಹೇಳಿದ್ರೆ ಕೇಳಬೇಕು ಬಂದ್ರೆ ಎಲ್ಲ ಈ ಕಡೆ ಅವ್ರು ಯಾರೋ ಗಲಾಟೆ ಮಾಡಬಾರ್ದು ಸುಮ್ಮನೆ ಯಾರವರು ಬನ್ನಿ ಮನೆ ಎಲ್ಲಾರು ಬನ್ರಿ ಬಂಧುಗಳೇ, ಇಲ್ಲೊಂದಷ್ಟು ವಿಚಾರಗಳಿವೆ ನಿಮ್ಗೆಲ್ಲ ಈಗಾಗಲೇ ಹೇಳಲಾಗಿದೆ. ನಾವು ಏನ್ ಬಂದಿದ್ದು ಅದನ್ನ ಪೂರ್ತಿಯಾಗಿ ಮಾಡೋದಿಕ್ಕಾಗಿಲ್ಲ, ಆದ್ರೆ ಅದಕ್ಕೆ ಅವಕಾಶಗಳು ಸಿಗುತ್ತೆ. ಅದಕ್ಕೆ ಅವಕಾಶ ಸಿಗದೇ ಇರೋ ರೀತಿಯಲ್ಲಿ ಇಲ್ಲಿರುವ ಪೊಲೀಸರು ನಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇಲ್ಲಿ ಬಂದಿರುವಂತ ಎಸ್ ಪಿ ಅವ್ರು ಹರಿರಾಮ್ ಶಂಕರ್ ಅಂತ ಒಬ್ಬ ಆನೆಸ್ಟ್ ಆಫೀಸರ್, ಅವ್ರ ಹಿಂದೆ ಮಂಗಳೂರಲ್ಲಿದ್ದಾಗ್ಲೂ ಬಹಳ ಡಿಸೆಂಟ್ ಆಗಿ ಬಹಳ ಪೊಲೀಸ್ ಹುದ್ದೆಗೆ ತಕ್ಕನಾಗಿ ನಡ್ಕೊಳ್ತಾ ಇದ್ರು ಅಂತ ನಾನು ಅವ್ರಿಗೆ ಕುತ್ಕೊಡ್ರಣ ಒಂದ್ ನಿಮಿಷ ಕುತ್ಕೊಳ್ಳಪ್ಪ, ಒಂದ್ 5 ನಿಮಿಷ ಇನ್ನು ಸಮಯ ಒಂದೆಲ್ಲ ಸೆಟ್ ಆಗ್ಲಿ. ನಾನು ಯಾವ ಮಧುಕರ್ ಶೆಟ್ಟಿ ಹೆಸರು ಹೇಳ್ತಾ ಇದ್ನೋ, ಬಹುಶಃ ಮಧುಕರ್ ಶೆಟ್ಟಿ ಅಂತ ಅವರು ಇಂಥವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮಧುಕರ್ ಶೆಟ್ಟಿ ಅವರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅಲ್ಲಿ ಕೆಲಸ ಮಾಡಿ ಬಂದಿರುವಂತ ಅವರು. ಇಲ್ಲಿ ಯಾರೋ ಯಾವ ಯಾವ್ದೋ 1 ಕೋಟಿಗೋ 1.5 ಕೋಟಿಗೋ ಡಿವೈಎಸ್ಪಿ ಆಗಿ ಕೆಪಿಎಸ್ಸಿ ಅಲ್ಲಿ ಸಾಲಿಭಾಗ್ಯ ಸ್ಕೀಮ್ ಅಲ್ಲಿ ಯಾವ್ದೋ ಸ್ಕೀಮ್ ಅಲ್ಲಿ ಅಥವಾ ಈಗ ಅವ್ಯಾವ ಅಮೃತ್ ಪಾಲ್ ಅಂತಿದಾನಲ್ಲ ಅಯೋಧ್ಯ ಜೈಲಲ್ಲಿ ಕುಳಿತಾ ಇದ್ದಾನಲ್ಲ ಅವನ್ ತರಕ್ಕೆ ಇನ್ನೊಬ್ಬ ಯಾರು ಶಾಂತ್ ಕುಮಾರ್ ಅಂತ ಡಿವೈಎಸ್ಪಿ ಮಾಡ್ಕೊಂಡ್ರಲ್ಲ ಎಸ್ ಐಗಳನ್ನ, ಆ ತರದವರಲ್ಲ ಇವರೆಲ್ಲ ಪ್ರಾಮಾಣಿಕರಿದ್ದಾರೆ. ಒಂದಷ್ಟು ಜನ ನಾವು ವಿಶ್ವಾಸ ಇಡಬೇಕು ವ್ಯವಸ್ಥೆ ಮೇಲೆ, ನಾವು ಅವ್ರ ಮೇಲೆ ಪೊಲೀಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ ಬಂದಿರೋದು, ಇಲ್ಲಾಂದ್ರೆ ನಾವು ಬರೋದಕ್ಕೆ ಆಗ್ತಾ ಇತ್ತ? ಪೊಲೀಸರು ತಮ್ಮ ಕರ್ತವ್ಯ ಮಾಡೇ ಮಾಡ್ತಾರೆ ಅಂತ ಬಂದಿದೀವಿ, ಅದರಲ್ಲಿ ಕೆಲವರು ಮಾಡೋದಿಲ್ಲ, ಆದ್ರೆ ಮೇಲಧಿಕಾರಿ ಇದಾರಲ್ವಾ ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ. ಈಗ ನಮಗೆ ಕೊಟ್ಟಿದ್ದಂತ ಸಮಯ ಮುಗಿತಾ ಬಂದಿದೆ, ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ನಾನು ಬೇರೆ ರೀತಿಲೆ ನಾವು ಅವಕಾಶ ಮಾಡ್ಕೊಡ್ತಾ ಇದ್ವಿ. ನಮಗೆ 1.5 ತನಕ ಅದು ಯಾರು ಬರ್ಕೊಟ್ರು, ಇವರೇ ಬರ್ಕೊಟ್ರು,
ಆದ್ರೆ ನನಗಿಷ್ಟ ಇಲ್ಲ, ಒಂದೂವರೆ ತನಕ ಮಾಡಿದ್ ಇಷ್ಟ ಇಲ್ಲ. ಆದ್ರೆ ನಾವು ಕೋರ್ಕೋಣ, ರೀಸನಬಲ್ ಆಗಿ ನಾವು ಹೀಗೆ ಇರಿ ಅಂತ ಹೇಳಿದ್ರೆ ಅವ್ರು ಮುರಳೀಧರನ್ ಅಂತ ಏನ್ ಮಾಡಿದ್ರು ಅಂತ ನಾವು ನೋಡಿದೀವಿ. ಅದನ್ನು ಇಲಾಖೆ ಚರ್ಚೆ ಆಗುತ್ತೆ, ಲಕ್ಷಾಂತರ ಜನ ನೋಡಿದ್ದಾರೆ ನನ್ನನ್ನು ಹೇಳ್ಕೊಂಡು ಹೋಗಿ. ಹಿಂದೆ ಎಲ್ಲ ಒಬ್ಬ ಪೊಲೀಸು ಹೆಣ್ಮಗಳನ್ನ ನಮ್ಮ ಹಿಂಗೆ ಹಿಡ್ಕೊಂಡು ಇಲ್ಲೆಲ್ಲ ಹಿಚ್ಕಿ ಎಲ್ಲ ಮಾಡಿದ್ದಾರೆ, ಪಾಪ ಸನ್ಮಾನ ಮಾಡ್ತೀವಿ ನಡೆಯೋ ನಿನ್ಗೆ ಅಂತ. ಅದೆಲ್ಲ ಏನ್ ಪಾಪ, ಅವ್ರಿಗೆ ಯಾರು ಕಾಣಿಸ್ಕೇ ಬರಲ್ಲ, ಅವ್ರಿಗೂ ನಮ್ಗೆ ಏನು. ಆದ್ರೆ ಇಲ್ಲಿ ಬೇರೆನೇ ವ್ಯವಸ್ಥೆ ಇದೆ, ಅದೆಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ಈಗ ನಾವು ಶಾಂತಿಯುತವಾಗಿ ನಾವು ಕೂತ್ಕೊಳ್ಳೋಣ. ಪೊಲೀಸರು ನಮ್ಗೊಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ ನಮ್ಮನ್ನ, ಯಾಕಂದ್ರೆ ನಮ್ ಗಾಡಿಗಳು ತರಿಸಿದ್ರೆ ಯಾರಾದ್ರೂ ಕಲ್ಗಿಲ್ ಹೊಡೆದ್ರೆ ನಮ್ ಗಾಡಿ ಡ್ಯಾಮೇಜ್ ಆಗುತ್ತೆ, ಪೊಲೀಸ್ ಗಾಡಿಗಳಿಗೆ ಮೆಶ್ ಇರುತ್ತೆ, ಹಾಗಾಗಿ ಅದಕ್ಕೇನು ಆಗೋದಿಲ್ಲ ಅಂತ. ಅಲ್ಲಿರೋ ಪುಣ್ಯಾತ್ಮರು ನಮ್ಮವರೇನೆ, ಅವ್ರು ಯಾರು ಹೊಡೆಯಲ್ಲ. ನನಗಂತೂ 100% ಅವ್ರ ಆತರ ಜನ ಅಲ್ಲ. ನಾವ್ ಏನು ಪ್ರತಿಪಾದಿಸ್ತಾ ಇದೀವಿ ಅದಕ್ಕೆ ಅವ್ರ ಬಗ್ಗೆನೂ ಗೌರವ ಇದೆ. ಆದ್ರೆ ಬೇರೆ ಬೇರೆ ಸಂದರ್ಭಗಳು ಅವ್ರಿಗೂ ಒತ್ತಡಗಳಿರುತ್ತೆ, ಬಂದಿರ್ತಾರೆ ಮಾಡಿರ್ತಾರೆ. ನಾನು ಇದ್ರ ಮೂಲಕ ಹೊಡೆ ನರಸೀಪುರದ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂದ್ರೆ, ನೀವು ನಮ್ಗೆ ಸಹಕಾರ ಕೊಟ್ಟಿದ್ದೀರಾ, ಹಿಂದೆನು ನಾವು ಬಂದಾಗ ದೇಣಿಗೆ ಕೊಟ್ಟು ಬೆಂಬಲಿಸಿದ್ದೀರಾ, ಇವತ್ತೂ ದಯವಿಟ್ಟು ಅಲ್ಲಿರುವಂತ ಅವರು KRS ಪಾರ್ಟಿ ಅಂತ ನೀವು ಗೂಗಲ್ ಮಾಡಿದ್ರೆ ನಮ್ಮ ಪಕ್ಷದ ವೆಬ್ಸೈಟ್ ಬರುತ್ತೆ. ಅಲ್ಲಿರುವಂತ 100,000 ಜನ ದಯವಿಟ್ಟು ಡೊನೇಷನ್ ಕೊಟ್ಟು ಹೇಗೆ ಹಿಂದೆ ಎಚ್ ಡಿ ದೇವೇಗೌಡರು ಚುನಾವಣೆ ನಿಂತಾಗ ಇತ್ತೀಚೆಗೆ ಸುಗತಾ ಶ್ರೀನಿವಾಸ ರಾಜ ಎನ್ನುವಂತಹ ಒಬ್ಬ ಪತ್ರಕರ್ತರು ಬಹಳ ಅತ್ಯುತ್ತಮವಾದಂತಹ ಪರೋಕ್ಷದಿಂದ ಲ್ಯಾಂಡ್ ಅಂತ ಏನು ಬಹಳ ಅದ್ಭುತವಾದಂತಹ ಪುಸ್ತಕ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ, ದೊಡ್ಡ ಪುಸ್ತಕ ದೇವೇಗೌಡರ ಬಗ್ಗೆ. ಹೊಡೆ ನರಸೀಪುರದ 10 ಜನ ಓದಿದ್ರೆ ಓದಿಲ್ಲ, ನಾನಂತೂ ಓದಿದ್ದೀನಿ ಪೂರ್ತಿ ಕವರ್ ಪೇಜ್ ಟು ಪೇಜ್ ಓದಿದ್ದೀನಿ. ಹಾಗಾಗಿ ಹಿಂದೆ ಎಚ್ ಡಿ ದೇವೇಗೌಡರು 62 ಎಸ್ಟಿನಲ್ಲಿ ಚುನಾವಣೆ ನಿಂತಾಗ ಹೊಡೆ ನರಸೀಪುರದ ಮೂಲೆ ಮೂಲೆ ಜನ ದೇಣಿಗೆ ಕೊಟ್ಟು ಎಚ್ ಡಿ ದೇವೇಗೌಡರನ್ನ ಗೆಲ್ಲಿಸಿದ್ದು. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ನಮ್ಮೆಲ್ಲ ಬಂಧುಗಳು ಬಾಂಧವರು ಅಂತ ಬಂದ್ರು ಅಕ್ಕ ತಂಗಿರು KRS ಪಾರ್ಟಿ ವೆಬ್ಸೈಟ್ಗೆ ಹೋಗಿ ಸಾವಿರಾರು 100,000 ರೂಪಾಯಿ 100,000 ರೂಪಾಯಿ ದೇಣಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಅನಗತ್ಯವಾಗಿ ಪೊಲೀಸರಿಗೆ ವಿನಾಶಾಲ ಏನು ತೊಂದರೆ ಕೊಡಬಾರದು, ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಬೇರೆ ಯಾವುದೇ ರೀತಿಯಲ್ಲಿ ಅದು ಅನಾನುಕೂಲ ಮಾಡ್ಕೊಳ್ಬಾರ್ದು ಅಂತ ನಾನು ಕೈ ಮುಗಿದು ಹೊಡೆ ನರಸೀಪುರ ಜನರಲ್ಲಿ ಕೇಳ್ಕೊಳ್ತೀನಿ. ಅದನ್ನು ಹೇಳಿದೀನಿ, ಪೊಲೀಸರು ನಮ್ದೆಲ್ಲ ಏನ್ ಸೇಫ್ಟಿ ಇದೆ ಅದನ್ನ ನೋಡ್ಕೊಳ್ತಾರೆ. ಸೇಫ್ಟಿ ನೋಡ್ಕೊಳಕ್ ಏನಿದೆ, ಅಲ್ಲಿರುವಂತವ್ರು ಬಹಳ 1,000 ಜನ ನಮ್ಮ ಪರವಾಗೂ ಇದಾರೆ. ಹಾಗಾಗಿ ಅವರು ನಾವು ಅವ್ರ ಮಧ್ಯೆ ಹೋದ್ರು ಏನು ಆಗೋದಿಲ್ಲ, ಆದ್ರೆ ಅನಗತ್ಯವಾಗಿ ಏನು ಆಗ್ಬಾರ್ದು ಅಂತ. ಈಗ ನಮಗೆ ವೆಹಿಕಲ್ ತರಿಸಿದ್ದಾರೆ, ದಯವಿಟ್ಟು ಎಲ್ಲರೂ ವೆಹಿಕಲ್ ಕೊಡಿ, ಮಿಕ್ಕಿದ ಏನಿದೆ ಅದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಊಟ ತಿಂಡಿಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪೊಲೀಸರು, ಮಾಡೋಣ ಇಷ್ಟ ಆಗ್ತದೆ. ಯಾಕಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆದಂತಹ ವಾತಾವರಣದಲ್ಲಿ ನಾವು ತುಂಬಾ ಮಾಡಬಾರ್ದು. ಅದನ್ನ ನಾವು ಯಾವ್ದಕ್ಕೂ ಯಾವತ್ತು ಶಾಂತಿ ಚಿಂತೆಗೆ ಎದುರಾಗಿರುವಂತವ್ರು ಅಲ್ವೇನಪ್ಪ. ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ.